ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮೂಡಲಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ವೈಸ್ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಯಾವ ಚಾಪ್ಟರ್ಪ್ಪ ಅಂದ್ರೆ, ಸೊ ಸಾಕಷ್ಟು ಜನ ಅಭ್ಯರ್ಥಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ರು, ಯಾವುದಪ್ಪ ಅಂದ್ರೆ ರೈಲ್ವೆ ಸಮಸ್ಯೆ. ಯಾವುದ್ರಿ ರೈಲ್ವೆ ಸಮಸ್ಯೆಗಳು ಅಥವಾ ಟ್ರೈನ್ ಪ್ರಾಬ್ಲಮ್ಸ್ ಅಂತ ಬರ್ತಾವ. ಸೊ ನೀವು ಒಂದೇನಾದರೂ ಈಗ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬರಾಯ್ತದೆ ಅಂದ್ರೆ, ಸೊ ಈ ಒಂದು ಚಾಪ್ಟರ್ ಮೇಲೆ ಒಂದರಿಂದ ಎರಡು ಕ್ವಶನ್ಸ್ ಬರ್ತಾವ. ಸಾಕಷ್ಟು ಪ್ರಾಬ್ಲಮ್ಸ್ ಈ ಒಂದು ಚಾಪ್ಟರ್ ಮೇಲೆ ರೈಸ್ ಆಗ್ತಿರ್ತಾವ. ಸೊ ಅದನ್ನ ನಾವು ಯಾವ ರೀತಿಯಾಗಿ ಕ್ಲಿಯರ್ ಆಗಿ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ನ ವಿವರಣೆಯನ್ನು ಕೊಡ್ತಾ ಕ್ಲಾಸ್ನ ಮಾಡೋಣ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸಂಸ್ಥೆ ಒಳಗೆ ಎಸ್ ಎಸ್ ಸಿ ಜಿ ಡಿ ಬ್ಯಾಚ್ ಸ್ಟಾರ್ಟ್ ಆಗಿದವ್ರಿ. ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಒಂದ್ಸಲ ಹೇಳಿಬಿಡ್ತೀನಿ ಕೇಳ್ರಿ, ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ತಯಾರಿ ಮಾಡತ್ತಿರ ಅವ್ರಿಗೂ ಕೂಡ ಹೇಳ್ರಿ. ಸೊ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಡಿ ಹೋದ ಸಲ 2024 ಎಕ್ಸಾಮ್ ಕ್ಲಿಯರ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ ಅಗ್ನಿವೀರ್ ಆರ್ಮಿ ನೇವಿ ಏರ್ಫೋರ್ಸ್ ಲಾಂಗ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ನೋಟಿಫಿಕೇಶನ್ ಬೇಗ ಆದಷ್ಟು ಬೇಗ ಆಗೋದದ, ಅವ್ರಿಗೂ ಕೂಡ ಲಾಂಗ್ ಟರ್ಮ್ ಎಕ್ಸಾಮ್ ವಿತ್ ಫಿಸಿಕಲ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಕೊಪ್ಪಳ್ ರ್ಯಾಲಿ ಫಿಸಿಕಲ್ ಬ್ಯಾಚ್ ಕೂಡ ಇವಾಗ ಸ್ಟಾರ್ಟ್ ಅದ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಬಂದು ಜಾಯ್ನ್ ಆಗ್ಬೋದು. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಪ್ರತಿ ವರ್ಷ ಅಂದರೆ ಕೆಲವೇ ವರ್ಷಗಳಲ್ಲಿ 500 ಹೆಚ್ಚು ಅಭ್ಯರ್ಥಿಗಳು ಏನಾಗ್ಯಾರೆ ನಮ್ಮ ಸಂಸ್ಥೆಯಿಂದ ಎಸ್ ಎಸ್ ಸಿ ಜಿ ಡಿ ಮತ್ತು ಅಗ್ನಿವೀರರಾಗಿ ಆಯ್ಕೆ ಆಗಿದ್ದಾರೆ. ಸೊ ಇವಾಗ ನಾವು ಟ್ರೈನ್ ಪ್ರಾಬ್ಲಮ್ಸ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ಸ್ವಲ್ಪ ತಿಳ್ಕೊಂಬಿಡೋಣ. ರೈಲ್ವೆ ಸಮಸ್ಯೆಗಳು ಏನ್ರಿ ರೈಲ್ವೆ ಸಮಸ್ಯೆಗಳಂತ ಬರ್ತಾವ. ಸೊ ಇದ್ರೊಳಗ ನಮಗೆ ಏನು ಕನ್ನಡಿ ಅಂತಾರೆ ಅಂದ್ರೆ ಸಮಯ ಕನ್ನಡಿ ಅಂತಾರೋ ಏನ್ರಿ ಸಮಯ ಕನ್ನಡಿ ಅಂತಾರು. ನೆಕ್ಸ್ಟ್ ನಮಗೇನು ಕನ್ನಡಿ ಅಂತಾರೆ ಅಂದ್ರೆ ವೇಗ ಕನ್ನಡಿ ಅಂತಾರು ಏನ್ರಿ ವೇಗ. ನೆಕ್ಸ್ಟ್ ಏನು ಕನ್ನಡಿ ಅಂತಾರೆ ದೂರ ಕನ್ನಡಿ ಅಂತಾರು. ಸೊ ಇದ್ರ ಮೇಲೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಪ್ರಾಬ್ಲಮ್ಸ್ ರೈಸ್ ಆಗ್ತಿರ್ತಾವ. ಸೊ ಸಮಯ ಅಂದ್ರೆ ನಾವೆಲ್ಲ ಇಂಗ್ಲೀಷ್ ಒಳಗೆ ಏನಂತೀವಿ ಟೈಮ್ ಅಂತೀವಿ. ವೇಗ ಅಂದ್ರೆ ಏನಂತೀವಪ್ಪ ಅಂದ್ರೆ ಸ್ಪೀಡ್ ಅಂತೀವಿ. ಏನಂತೀವಿ ಸ್ಪೀಡ್ ಅಂತೀವಿ. ದೂರ ಅಂದ್ರೆ ಏನಂತೀವಿ ಡಿಸ್ಟೆನ್ಸ್ ಅನ್ಬೋದು ಅಥವಾ ಲೆಂತ್ ಅಂತ ಕೇಳ್ಬೋದು. ಸೊ ಕ್ವಶನ್ ಕೇಳ್ತಕ್ಕಂಥ ಪ್ಯಾಟರ್ನ್ಗಳು ಬೇರೆ ಬೇರೆ ಇರ್ತಾವ. ನೆಕ್ಸ್ಟ್ ಇಲ್ಲಿ ಫಾರ್ಮುಲಾಗಳು ಬರ್ತಾವ. ಏನ್ ಬರ್ತದಪ್ಪ ಅಂದ್ರೆ ಕಿಲೋಮೀಟರ್ದಿಂದ ಏನ್ರಿ ಕಿಲೋಮೀಟರ್ ಫರ್ ಅವರ್ ಇದ್ದಿದ್ದ ಮೀಟರ್ ಫರ್ ಸೆಕೆಂಡ್ ಕನ್ವರ್ಟ್ ಆಗಬೇಕಾದ್ರೆ ಏನು ಮಾಡಬೇಕು ಇಂಟು 5/18 ಮಾಡಬೇಕು. ಅದೇ ರೀತಿಯಾಗಿ ಮೀಟರ್ ಫರ್ ಸೆಕೆಂಡ್ ಇದ್ದಿದ್ದನ್ನು ಕಿಲೋಮೀಟರ್ ಫರ್ ಅವರ್ ಕನ್ವರ್ಟ್ ಮಾಡಬೇಕಾಗಿತ್ತಂದ್ರೆ ಅದ್ರ ಉಲ್ಟಾ ಮಾಡಬೇಕಾಗ್ತದೆ 18/5. ಏನು ಮಾಡಬೇಕ್ರಿ 18/5 ಮಾಡಬೇಕು. ಸೊ ಇದು ಭಾಳ ಇಂಪಾರ್ಟೆಂಟ್ ನೆನಪಿಟ್ಕೋರಿ. ನೆಕ್ಸ್ಟ್ ಅದಕ್ಕೆ ಟ್ರಿಕ್ಸ್ ಕೂಡ ಹೇಳ್ತೀನಿ ಯಾವ ಟ್ರಿಕ್ಸ್ ಬರ್ತದೆ ಅಂದ್ರೆ, ಸೊ ಈಗ 5 ಮಗ್ಗಿ ಬರ್ದೈತಿಲ್ಲ 5 1 5 5 2 10 5 3 15 5 4 20 5 5 25 5 6 30 ಎಷ್ಟ್ರಿ 5 6 30. ಸೊ 5 ಅನ್ನೋದೆಲ್ಲ ಏನ್ರಿ ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ. ಈಗ 5 ಮೀಟರ್ ಪರ್ ಸೆಕೆಂಡನ್ನು ನಾವು ಕಿಲೋಮೀಟ್ರ್ ಕನ್ವರ್ಟ್ ಮಾಡಬೇಕಾಗಿತ್ತಂದ್ರೆ ಕಿಲೋಮೀಟ್ರ್ ಫರ್ ಅವರ್ಗಳು ಬರಿಬೇಕಾಗಿತ್ತಂದ್ರೆ ಇಲ್ಲಿ ಏನು ಮಾಡಬೇಕು 18 ಮಗ್ಗಿ ಬರಿಬೇಕು. 18 1 18 18 2 36 18 3 54 18 4 72 ನೆಕ್ಸ್ಟ್ 18 5 90 ನೆಕ್ಸ್ಟ್ ಏನ್ರಿ 18 6 108. ಸೊ ಇದ್ರ ಬಗ್ಗೆ ನಾವೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಸಿಕ್ ಹೇಳ್ತೀನಿ, ಕರೆಕ್ಟಾಗಿ ಕೇಳ್ರಿ. ಏನಂದ್ರೆ ಒಂದು ಬೈಸಿಕಲ್ ಏನ್ರಿ ಒಂದು ಬೈಸಿಕಲ್ ಒಂದು ಸೆಕೆಂಡಿಗೆ 5 ಮೀಟರ್ ಹೋಗ್ತಿತ್ತಂದ್ರೆ ಅದು ಒಂದು ಗಂಟೆಗೆ ಎಷ್ಟು ಹೋಗ್ತಿತ್ತಂದ್ರೆ ರೀ 18 ಕಿಲೋಮೀಟರ್ ಹೋಗ್ತದೆ. ಸಿಂಪಲ್ ಆಗಿ ಒಬ್ಬ ಸೈಕಲ್ ಸವಾರ ಒಂದು ಸೆಕೆಂಡಿಗೆ 5 ಮೀಟರ್ ಹೋಗ್ತಿದ್ದಂದ್ರೆ ಆ ಒಂದು ಗಂಟೆಗೆ ಎಷ್ಟು ಹೋಗ್ತಾನ್ರಿ 18 ಕಿಲೋಮೀಟರ್ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ 5 ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಫರ್ ಅವರಿಗೆ ಕನ್ವರ್ಟ್ ಮಾಡಂದ್ರೆ, ಸೊ ನಿಮಗೆಲ್ಲ ಇಲ್ಲಿ ಫಾರ್ಮುಲಾ ಅದ, 5 ಮೀಟರ್ ಪರ್ ಸೆಕೆಂಡ್ ಅದ. ಇದನ್ನು ನಾವು ಕಿಲೋಮೀಟ್ರಕ್ಕೆ ಕನ್ವರ್ಟ್ ಮಾಡಬೇಕಾಗಿತ್ತಂದ್ರೆ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಇಂಟು 18/5 ಮಾಡ್ತೀವಿ. ಸೊ ಈ ಐದು ಕ್ಯಾನ್ಸಲ್ ಆಯಿತು, ಉಳಿತೇನ್ರಿ 18 ಉಳಿತು. ಸೊ ಸಿಂಪಲ್ ಯಾವುದೇ ರೀತಿಯಾಗಿರ್ತಕ್ಕಂಥ ಮಲ್ಟಿಪ್ಲಿಕೇಶನ್ ಮಾಡೋದನ್ನು ಈ ರೀತಿ ಬಿಡಿಸ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ 20 ಮೀಟರ್ ಪರ್ ಸೆಕೆಂಡ್ ಅದ. ಎಷ್ಟ್ರಿ 20 ಮೀಟರ್ ಪರ್ ಸೆಕೆಂಡ್ ಅದ. ಇದನ್ನು ನಾವು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಇಂಟು 18/5 ಮಾಡ್ತೀವಿ. 5 1 5 4 18 4 ಎಷ್ಟ್ರಿ 72. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತದೆ. ಈಗ 108
ಕಿಲೋಮೀಟರ್ ಅದ ರೀ, ಕಿಲೋಮೀಟರ್ ಫರ್ ಅವರ್ ಅದ. ಇದನ್ನು ನಾವೀಗ ಏನಾದರೂ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾಗಿತ್ತಂದ್ರೆ ಏನು ಮಾಡ್ತೀವಪ್ಪ, 108 ಬರಿತೀವಿ. ನೆಕ್ಸ್ಟ್ ಕಿಲೋಮೀಟರ್ದಾಗ ಅದ, ಇದನ್ನು ಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಇಂಟು 5/18 ಮಾಡ್ತೀವಿ. 18 ಒಂದಲೇ 18 ಆರಲಿ, 5 ಆರಲಿ ಎಷ್ಟು ರೀ, 30. ಸೊ 108 ಇದ್ರೆ ಎಷ್ಟು ಬರ್ತೈತಿ, 30 ಇದ್ರೆ ಎಷ್ಟು ಆಗ್ತೈತಿ, 108. ಸಿಂಪಲ್ ಆಗಿ ಒಂದು ಕಡೆ 5ರ ಮಗ್ಗಿ ಬರಿಬೇಕು, ಇನ್ನೊಂದು ಕಡೆ 18ರ ಮಗ್ಗಿ ಬರಿಬೇಕು. ಸೊ ಇಷ್ಟನ್ನು ಪರ್ಫೆಕ್ಟ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಚಾಪ್ಟರ್ ಬಿಡ್ಸಕ್ಕೆ ಹೋಗ್ಬೇಕು. ನಮ್ಗೆ ಟ್ರೈನ್ ಪ್ರಾಬ್ಲಮ್ಸ್ ರೈಲ್ವೆ ಸಮಸ್ಯೆಗಳು ಬಿಡಿಸ್ಬೇಕಾಗಿತ್ತಂದ್ರೆ ಕಂಪಲ್ಸರಿ 18ರ ಮಗ್ಗಿ ಬರಬೇಕು. SSC GD ಎಕ್ಸಾಮ್ ಒಳಗೆ ನಾವು ರೈಲ್ವೆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ತೀವಿ ಅನ್ನೋರು ಯಾರಾದರೂ ಇದ್ರಂದ್ರೆ ಫಸ್ಟ್ ಕೆಲಸ ಏನು ಮಾಡಬೇಕು, 18ರ ಮಗ್ಗಿ ಬಯಾಟ್ ಹಾಕಬೇಕು. ನೆಕ್ಸ್ಟ್ ಕಿಲೋಮೀಟ್ರ್ ಫರ್ ಅವರ್ದಿಂದ ಮತ್ತು ಮೀಟರ್ ಪರ್ ಸೆಕೆಂಡ್ದಿಂದ ಕನ್ವರ್ಟ್ ಮಾಡೋಕ್ಕೆ ನೆನಪಿರಬೇಕು, ಬರ್ತಾಬೇಕು. ಇದಾದ ನಂತರ ನೆಕ್ಸ್ಟ್ ಸೂತ್ರಗಳು ಬರ್ತಾವೆ. ಏನು ಬರ್ತಾವ ರೀ ಸೂತ್ರ, ನಮಗೆ ಯಾವ್ಯಾವ ಸೂತ್ರ ಗುರುತಿರ್ಬೇಕಂದ್ರೆ ಒಂದು ಲೆಂತ್ ಕಂಡಿಡಿಯೋ ಸೂತ್ರ ಗುರುತಿರ್ಬೇಕು. ಏನ್ರಿ, ಲೆಂತ್ ದೂರವನ್ನು ಕಂಡಿಡಿತಕ್ಕಂಥ, ಲೆಂತ್ ಅಂದರೆ ಏನ್ರಿ ಉದ್ದ, ಏನ ಉದ್ದ ಕಂಡಿಡಿತಕ್ಕಂಥ ಸೂತ್ರ ಗುರುತಿರ್ಬೇಕು. ಅದನ್ನು ಈಸಿಯಾಗಿ ಹೇಳ್ತೀನಿ. ನೆಕ್ಸ್ಟ್ ಸ್ಪೀಡ್ ಕಂಡಿಡಿಬೇಕಾದ್ರೆ ಯಾವ ಸೂತ್ರ ಬರ್ತೈತೆ ಅನ್ನೋದು ನಿಮ್ಗೆ ಗುರುತಿರ್ಬೇಕು. ಸ್ಪೀಡ್ ಅಂದರೆ ಏನ್ರಿ ವೇಗ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಟೈಮ್. ಯಾವ್ದು ಬರ್ತದೆ ಟೈಮ್, ಟೈಮ್ ಅಂದರೆ ಏನ್ರಿ ಸಮಯ. ಇದಕ್ಕೆ ಯಾವ ಫಾರ್ಮುಲಾ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಇದಕ್ಕೆಲ್ಲ ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ತೇನೆ. ಫಸ್ಟ್ ಏನು ಬರಿಬೇಕು ರೀ, ವೈ ಬರಿಬೇಕು. ಬರೆದ ನಂತರ LTS ಹಿಂಗೆ ರೌಂಡ್ ಹಾಕಿರಿ. ಓಕೆ, ಎಲ್ ಅಂದರೆ ಏನ್ರಿ ಲೆಂತ್, ಟಿ ಅಂದರೆ ಏನ್ರಿ ಟೈಮು, ಎಸ್ ಅಂದರೆ ಏನು ಸ್ಪೀಡು. ಎಲ್ ಅಂದರೆ ಲೆಂತ್, ಟಿ ಅಂದರೆ ಟೈಮ್, ಎಸ್ ಅಂದರೆ ಸ್ಪೀಡ್. ಸೊ ನಮ್ಗೆ ಇವಾಗ ಎಲ್ ಬೇಕಾಗಿತ್ತಂದ್ರೆ ಎಲ್ ಮೇಲೆ ಕೈ ಇಟ್ಟು ಏನು ಕಾಣ್ತೈತಿ, ಟಿ ಇಂಟು ಎಸ್. ಎಲ್ ಈಕ್ವಲ್ ಟು ಏನ್ರಿ ಟಿ ಇಂಟು ಎಸ್. ನೆಕ್ಸ್ಟ್ ನಮಗೆ ಟೈಮ್ ಬೇಕಾಗೈತಿ. ಸೊ ಟೈಮ್ ಮೇಲೆ ಕೈ ಇಡ್ರಿ, ಟೈಮ್ ಮೇಲೆ ಕೈ ಇಟ್ಟು ಏನು ಕಾಣ್ತೈತಿ, L/S. ಟೈಮ್ ಈಕ್ವಲ್ ಟು ಲೆಂತ್ ಬೈ ಸ್ಪೀಡ್ ಆಗ್ತದೆ. ನೆಕ್ಸ್ಟ್ ನಮಗೆ ಇವಾಗ ಸ್ಪೀಡ್ ಬೇಕಾಗೈತಿ, ಸ್ಪೀಡ್ ಮೇಲೆ ಕೈ ಇಡ್ರಿ, ಇಟ್ಟು ಏನು ಕಾಣ್ತದೆ, L/T ಅಂತ ಕಾಣ್ತದೆ. ಏನು ಬೇಕಾಗಿರ್ತೈತಿ ಅದ್ರ ಮೇಲೆ ನಾವೇನು ಮಾಡಬೇಕು, ಕೈ ಇಡಬೇಕು. ಏನು ಬೇಕಾಗಿರ್ತೈತಿ ಅದ್ರ ಮೇಲೆ ನಾವೇನು ಮಾಡಬೇಕು, ಕೈ ಇಡಬೇಕು. ಸೊ ಈ ಒಂದು ಟ್ರಿಕ್ಸ್ ನಿಮಗೆ ತಿಳಿದಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಒಂದ್ಸಲ ರಾಮ್ ರಾಮ್ ಅಂತ ಮೆನ್ಷನ್ ಮಾಡಿ, ಏನು ಮಾಡಿ ರಾಮ್ ರಾಮ್ ಅಂತ ಮೆನ್ಷನ್ ಮಾಡಿ ಈ ಒಂದು ವಿಡಿಯೋನ ಕೊನೆ ತನ ನೋಡ್ರಿ. ಸೊ SSC GD ಒಳಗೆ ರೈಲ್ವೆ ಸಮಸ್ಯೆಗಳು ಯಾವ ಬಂದ್ರೂ ಒಂದಿಟು ನಿಮ್ದು ಕ್ವಶನ್ ಸ್ಟ್ರಕ್ ಆಗಲ್ದಂಗ, ಆನ್ಸರ್ ತಪ್ಪಾಗಲ್ದಂಗೆ ಬಿಡ್ಸಕ್ಕೆ ಬರೋ ಹಂಗೆ ನಿಮಗೆ ಕಲಿಸುವಂಥ ಜವಾಬ್ದಾರಿ ನಂದು ಇರ್ತದೆ. ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ರಾಮ್ ರಾಮ್ ಅಂತ ಕಮೆಂಟ್ ಮಾಡಿರಿ. ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಕಂಜುಸ್ತನ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಬಿಡಿಸೋಣ. ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ SSC GD ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತಿರ, ಅವ್ರಿಗೂ ಕೂಡ ಮಿಸ್ ಮಾಡಲ್ದೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಕ್ವಶನ್ಸ್ ನೋಡೋಣ, ಏನು ಕಂಡಿಡಿ ಅಂದರತ್ತೆ. ನೋಡೋಕ್ಕಿಂತ ಮುಂಚೆ ನಾ ಇವಾಗ ನಿಮ್ಗೆ ಎಲ್ಲ ಫಾರ್ಮುಲಾಗಳನ್ನ ಹೇಳಿದೆನು, ಆನ್ಸರ್ ಬಿಡ್ಸಕ್ಕೆ ಟ್ರೈ ಮಾಡಿರಿ. 30 ಸೆಕೆಂಡ್ ಟೈಮ್ ಇರ್ತದೆ, ಬೇಗ ಬೇಗ ಎಲ್ಲರೂ ಬಿಡಿಸಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಓಕೆ, ಏನಪ್ಪ ಅಂದ್ರೆ ಪೂರ ಬೇಸಿಕ್, ಏನ್ರಿ ಪೂರ ಬೇಸಿಕ್, 0 to 0. ಓಕೆ, ನಿಮ್ಮ ಸಮಯ ಮುಗೀತು. ನಾನು ಹೇಳ್ತೀನಿ ನೋಡ್ರಿ, ಏನಪ್ಪ ಅಂದ್ರೆ ಪೂರ ಸ್ವಲ್ಪ ನಿಮಗೇನೂ ಬರೋದಿಲ್ಲ ಅಂದ್ರೂ ನಾನು ನಿಮ್ಮನ್ನ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಪ್ರಾಬ್ಲಮ್ಸ್ ಬಿಡ್ಸಕ್ಕೆ ಯಾವ ರೀತಿ ತಯಾರಿ ಹಾಕ್ಬೇಕಲ್ಲ ಅಷ್ಟಂತೂ ತಯಾರು ಮಾಡ್ತೀನಿ. SSC GD ಎಕ್ಸಾಮ್ ಒಳಗೆ ಸಾಕಷ್ಟು ವಿಡಿಯೋ ಸೀರೀಸ್ಗಳನ್ನ ಹಾಕತ್ತೋ ನಾವು ನಮ್ಮ ಕ್ಲಾಸ್ ಒಳಗೆ, ನಮ್ಮ ಯೂಟ್ಯೂಬ್ ಒಳಗೆ ಇಂಗ್ಲೀಷ್ ಕ್ಲಾಸ್ ಕೂಡ ಹಾಕತ್ತೀವಿ. ಇಂಗ್ಲೀಷ್ ನೌನ್ ತನ ಸಿಲೆಬಸ್ ಕೂಡ ಹೇಳಿದ್ದೀವಿ. ನೆಕ್ಸ್ಟ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡತ್ತೀವಿ. ನೆಕ್ಸ್ಟ್ ಮ್ಯಾಥ್ಸ್ ರೀಸನಿಂಗ್ ಅಂತೂ ಆಲ್ಮೋಸ್ಟ್ ಯಾವುದೇ ಒಂದು ಚಾಪ್ಟರ್ ಹೆಸರು ಹೊಡೆದ ಬೈ ಭರತೇಶ್ ಮುರಳಿ ಅಂದರೆ ಅದು ಡೀಟೇಲ್ ಆಗಿರ್ತಕ್ಕಂಥ ಒಂದು ಕ್ಲಾಸ್ ಸಿಗ್ತೈತೆ ಅಂತಕ್ಕಂಥ ಒಂದು ವಿಶ್ವಾಸ ಅಂತೂ ನಾ ಹೇಳ್ತೀನಿ. 100% ಕವರ್ ಮಾಡಿದ್ದೀವಿ. ರೀಸನಿಂಗು ಹೇಳಿದ್ದೀವಿ, GKನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ, ಹಾಕತ್ತೀವಿ. ಸೊ ನಿಮ್ಗೆ ಎಲ್ಲೂ ಕೋಚಿಂಗ್ ಹೋಗೋಕ್ಕಾಗ್ಲಿಕ್ಕೂ ನಮ್ಮ ಯೂಟ್ಯೂಬ್ ನೋಡಿದ್ರೂ ಪಾಸ್ ಆಗ್ಬೋದು ಎಕ್ಸಾಮ್ದಂತೂ. ಓಕೆ, ಕ್ವಶನ್ ಏನದ ನೋಡ್ರಿ, ಏನದಪ್ಪ ಕ್ವಶನ್, 150 ಮೀಟರ್ ಉದ್ದದ ಒಂದು ರೈಲು, 150
50 meter ಉದ್ದದ ಒಂದು ರೈಲು. ಸೊ ಲೆಂತ್ ಎಷ್ಟು ಕೊಟ್ಟಾರು? 150 ಐತಿ. ಸೊ ಆ ರೈಲಿನ ಉದ್ದ ಎಷ್ಟೈತಿ? 150 meter ಅದ. ನೆಕ್ಸ್ಟ್ ಪ್ರತಿ ಗಂಟೆಗೆ ಎಷ್ಟು ಹೋಗ್ತದ್ರಿ? 54 kilometer ವೇಗ. ಸೊ ಸ್ಪೀಡ್ ಎಷ್ಟದರಿ? 54 ಅದ. ಸ್ಪೀಡ್ ಎಷ್ಟದರಿ? 54 ಅನ್ನೋದು ಏನದ? ಕಿಲೋಮೀಟರ್ದಾಗ ಅದ. ಮಿತ್ರ ಕೊಟ್ಟಾರು, ಕಿಲೋಮೀಟರ್ದಾಗ ಕೊಟ್ಟಾರ ಸ್ಪೀಡ್ ಹೋಗ್ತೈತಿ. ಹಾಗಾದ್ರೆ ನಿಂತಿರುವ ಒಬ್ಬ ವ್ಯಕ್ತಿಯನ್ನು ದಾಟಲು ಎಷ್ಟು ಸೆಕೆಂಡ್ ಸಮಯ ಬೇಕು ಅಂತ ಕೇಳ. ಸೊ ಇಲ್ಲೊಬ್ಬ ವ್ಯಕ್ತಿ ನಿಂತ, ಏನಾಗೈತ್ರಿ, ಇಲ್ಲೊಬ್ಬ ವ್ಯಕ್ತಿ ನಿಂತಾನು. ಸೊ ಇದೊಂದು ರೈಲ್ ಐತಿ. ಸೊ ಈ ರೈಲಿನ ಉದ್ದ ಎಷ್ಟದ್ರಿ? 150 meter ಅದ. ಎಷ್ಟದ್ರಿ? 150 meter. ಹಿಂಗ ಫಸ್ಟ್ ಡಬ್ಬಿ ಮುಂದಿನ ಇಂಜಿನ್ ಹಿಡ್ದ ಹಿಂಗ ಲಾಸ್ಟ್ ಡಬ್ಬಿ ದಾಟಬೇಕಾಗಿತ್ತು. ಒಬ್ಬ ವ್ಯಕ್ತಿನ ದಾಟಬೇಕಾದ್ರೆ ಎಷ್ಟು ಸೆಕೆಂಡ್ ಸಮಯವನ್ನ ತೆಗೆದುಕೊಳ್ತೈತಿ ಕ್ವಶನ್ ಕೇಳಿದರು. ಸೊ ನಮಗೇನ್ ಕಂಡಿಡಿಯಂದರು? ಈಗ ಟೈಮ್ ಕಂಡಿಡಿ ಅಂದರು. ಏನ್ ಕೇಳಿದರು? ಟೈಮ್ ಕಂಡಿಡಿಯಂದರು. ಕ್ವಶನ್ ತಿಳಿತು. ಸೊ ಇದು ರೈಲಿನ ಉದ್ದ ಎಷ್ಟು ಐತ್ರಿ? 150 meter ಐತಿ. ಸೊ ಈಗ ಒಬ್ಬ ವ್ಯಕ್ತಿನ ಹಿಂಗೆ ದಾಟಬೇಕಾದ್ರೆ ಎಷ್ಟು ಸೆಕೆಂಡ್ ಟೈಮ್ ತಗೋದೈತಿ ಕೇಳಿದರು. ಮುಂದಿನ ಇಂಜಿನ್ ಹಿಡಿದ್ರೆ ಲಾಸ್ಟ್ ಡಬ್ಬಿನು ದಾಟಬೇಕು. ಸೊ ನಮ್ಗೆ ಏನು ಕಂಡಿಡಿಯಂದರೆ ಇವಾಗ ಟೈಮ್. ಸೊ ಫಾರ್ಮುಲಾ ನಮಗೆ ಗೊತ್ತಿಲ್ಲ, ನಾವು ಹಿಂಗೆ ಬರೆದು ಇದಂತೂ ಗುರ್ತೈತಿ ನಿಮಗೆ. ಹಿಂಗೆ ಬರೀತಿರಿ, ಎಲ್ ಟಿ ಎಸ್ ಇಷ್ಟು ಬರೆದ ನಂತರ ಟಿ ಬೇಕಾಗೈತಿ. ಟಿ ಮೇಲೆ ಕೈ ಇಟ್ರಿ, ಏನು ಕಾಣ್ತೈತಿ? ಎಲ್ ಬೈ ಎಸ್. ಏನು ಕಾಣ್ತೈತಿ? ಎಲ್ ಬೈ ಎಸ್. ಎಲ್ ಅಂದ್ರೆ ಎಷ್ಟೈತ್ರಿ? 150 ಅನ್ನೋದು ಎತ್ತರ ಕೊಟ್ಟಾನವ, ಮೀಟ್ರ್ ಒಳಗೆ ಕೊಟ್ಟಾನ. ನೆಕ್ಸ್ಟ್ ಇದನ್ನ ಎತ್ತರ ಕೊಟ್ಟಾನು, ಕಿಲೋಮೀಟರ್ದಾಗ ಕೊಟ್ಟಾನು. ಎತ್ತರ ಕೊಟ್ಟಾನು, ಕಿಲೋಮೀಟರ್ದಾಗ ಕೊಟ್ಟಾನು. ಇದು ಮೀಟ್ರ್ದಾಗ ಬರೆದು ಕೆಳಗಿಂದ ಕಿಲೋಮೀಟರ್ದಾಗ ಬರೆದ್ರೆ ಎರಡು ಕಡ್ತ ಹೋಗ್ತಾವೇನ? ಇಲ್ಲ, ಕಡ್ತ ಹೋಗುದಿಲ್ಲ. ಅಂದ್ರೆ ಇದು ಕಿಲೋಮೀಟರ್ ಇದ್ದಿದ್ದು ನಾವು ಮೀಟ್ರ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಕಿಲೋಮೀಟರ್ ಇದ್ರೆ ಎಲ್ಲ ಯಾವ ಮಗ್ಗಿರಿ? 18 ಮಗ್ಗಿ. 18 × 18 18 × 36 18 × 3 54. ಇದಕ್ಕೆ ಈಕ್ವಲ್ ಬರೋದು ಯಾವುದು? 5 × 5 5 × 2 10 5 × 3 15 54 ಕಿಲೋಮೀಟರ್ ಇತ್ತು. ಅದಕ್ಕೆ ಈಕ್ವಲ್ ಯಾವ್ದು ಬರ್ತೈತಿ? 15 ಬರ್ತೈತಿ. ಇದು ಎತ್ತರ ಬಂದಿರ್ತೈತಿ, ಮೀಟರ್ ಒಳಗೆ ಬಂದಿರ್ತೈತಿ. ಸೊ ಸಿಂಪ್ಲಿಫಿಕೇಶನ್ ಮಾಡ್ರಿ, 5 × 1 5 × 2 0 ಇದು ಮೀಟ್ರ್, ಇದು ಮೀಟ್ರ್, ಎಷ್ಟು ಉಳಿತ್ರಿ? 20 seconds. ಟೈಮ್ ಎತ್ತರ ಹೇಳ್ಬೇಕು ನಾವೀಗ, ಸೆಕೆಂಡ್ ಒಳಗೆ ಹೇಳ್ಬೇಕು. ಆನ್ಸರ್ ಎಷ್ಟ್ರಿ? 20 seconds. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಸೊ ನಮ್ಗೆ ಟೈಮ್ ಕಂಡಿಡಿ ಅಂದರು, ಟೈಮ್ ಸೂತ್ರ ಎಲ್ ಬೈ ಎಸ್. ಲೆಂತ್ ಎಷ್ಟೈತಿ? 150 meter ಐತಿ. ಸ್ಪೀಡ್ ಎಷ್ಟೈತ್ರಿ? 54 kilometer ಇತ್ತು. ಸ್ಪೀಡ್ ಎಷ್ಟಿತ್ತು? 54 kilometer ಇತ್ತು. ಸೊ ಇದು ಮೀಟ್ರ್ದಾಗ, ಇದು ಕಿಲೋಮೀಟರ್ದಾಗ ಕಡತ್ ಹೋಗೋದಿಲ್ಲ. ಕಿಲೋಮೀಟರ್ ಇದ್ದಿದ್ದನ್ನ ಮೀಟ್ರ್ ಕನ್ವರ್ಟ್ ಮಾಡಬೇಕು. ನಾ ಅವಾಗ ಹೇಳಿನಿ, ಕಿಲೋಮೀಟ್ರ್ ಎಲ್ಲನೂ ಯಾವ ಮಗ್ಗಿ ಇರ್ತಾವ? 18 ಮಗ್ಗಿ ಇರ್ತಾವ. 5 ಮಗ್ಗಿ ಎಲ್ಲ ಏನಿರ್ತಾವ? ಮೀಟ್ರ್ ಇರ್ತಾವ. 5ಕ್ಕೆ ಸಮ ಯಾವ್ದ್ರಿ? 18 × 18 ಸಮ ಯಾವ್ದ? 5 ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿನ ಬೇಸಿಕ್ ಹೇಳ್ಬೇಕಾರೆ. ಸೊ ಅದ ಬೇಸ್ ಮೇಲೆ 54 ಇದನ್ನ ಎಷ್ಟು ಬರ್ದಿ? 15 ಬರ್ದ ಕನ್ವರ್ಟ್ ಮಾಡಿದ್ವಿ. ಸೊ ಇದು ಮೀಟ್ರ್ ಇತ್ತು, ಇದು ಮೀಟ್ರ್ ಪರ್ ಸೆಕೆಂಡ್ ಇತ್ತು. ಸೊ ಇ ಎಮ್ ಕ್ಯಾನ್ಸಲ್ ಆಯಿತು, ಎಸ್ ಉಳಿತು. ಎಸ್ ಅಂದ್ರೆ ಏನ? ಸೆಕೆಂಡ್. ಆನ್ಸರ್ ಎಷ್ಟಾಯ್ತ್ರಿ? 20 seconds. ನಮ್ಮ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಇವೇನು ಯೂನಿಟ್ಸ್ ಬಗ್ಗೆ ಅಷ್ಟೊಂದು ಮ್ಯಾಥ್ಸ್ ಒಳಗೆ ಏನು ಬೇಕಾಗೋದಿಲ್ಲ, ಆದರೆ ಎಕ್ಸ್ಟ್ರಾ ಇರಲ್ಲ ಅಂತ ಹೇಳಿದ್ದೀವಿ. ನೆಕ್ಸ್ಟ್ ಈ ಒಂದು ಕ್ವಶನ್ಗೆ ಆನ್ಸರ್ ತಿಳಿದಿತ್ತು, ಎಕ್ಸ್ಪ್ಲನೇಷನ್ ಗೊತ್ತಾಗಿತ್ತಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ರಿ. ಯಾರು ವಿಡಿಯೋ ನೋಡಿ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಿಲ್ಲ, ನಿಮ್ದು SSCGD ಎಕ್ಸಾಮ್ ಒಳಗೆ ಮ್ಯಾಥ್ಸ್ ಕೈ ಕೊಡ್ತೈತಿ. ಓಕೆ, ನಿಮ್ಗೆ ಇವಾಗ ಟೈಮರ್ ಸ್ಟಾರ್ಟ್ ಆಗ್ತದೆ. ಓಕೆ, 30 seconds ಸ್ಟಾರ್ಟ್. ಓಕೆ, ಸಾಕಷ್ಟು ಜನ ವಿಡಿಯೋನ ನೋಡತ್ತೀರಿ, ನೋಡೋದ್ರ ಜೊತೆಗೆ ಲೈಕ್ ಮಾಡಬೇಕು, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕ್ವಶನ್. ಓಕೆ, ಸ್ಟಾರ್ಟ್ ಮಾಡೋಣ. ಏನದಪ್ಪ ಕ್ವಶನ್? ಸೇಮ್ ಪ್ಯಾಟರ್ನ್ ಅದ. ಎಷ್ಟ್ರಿ? 180 meter ಉದ್ದದ ರೈಲು. ಸೊ ಲೆಂತ್ ಎಷ್ಟದ್ರಿ? 180 meter. ಎಷ್ಟದ? 180 meter ಉದ್ದದ ರೈಲು. ಪ್ರತಿ ಗಂಟೆಗೆ 72 kilometer ಹೋಗ್ತದ. ಸ್ಪೀಡ್ ಎಷ್ಟದ್ರಿ? 1 ಗಂಟೆಗೆ 72 kilometer ಅದ. ಎಷ್ಟದ್ರಿ? 72 kilometer/h ಅದ. ವೇಗದಂತೆ ಚಲಿಸುತ್ತದೆ. ಹಾಗಾದರೆ ಏನು ಕೇಳೋರ? ಹಾಗಾದರೆ ನಿಂತಿರೋ ಒಂದು ಕಂಬವನ್ನು, ನಿಂತಿರುವ ಒಂದು ವಿದ್ಯುತ್ ಕಂಬವನ್ನು ದಾಟಲು ಎಷ್ಟು ಸೆಕೆಂಡ್ ಬೇಕು? ಟೈಮ್ ಕಂಡಿಡಿ ಅಂದ ನೀನು.
ಸೊ ಇಲ್ಲೊಂದು ಏನದ ರೀ, ವಿದ್ಯುತ್ ಕಂಬ ಅದ. ಏನದ? ವಿದ್ಯುತ್ ಕಂಬ ಅದ. ಸೊ ಇದೊಂದು ಟ್ರೈನ್ನ ಹಿಂಗೆ ದಾಟಬೇಕಾಗೈತಿ, ದಾಟಕ್ಕೆ ಎಷ್ಟು ಸೆಕೆಂಡ್ ಟೈಮ್ ಬೇಕಂತ ಕೇಳಿದರು. ಸೊ ನಿಮಗೆಲ್ಲ ಗುರುತೈತಿ ಈಗ ಫಾರ್ಮುಲಾ, ಎಲ್ ಟಿ ಎಸ್. ಏನ್ರಿ ಎಲ್ ಟಿ ಎಸ್? ಟಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರ್ತದ, ಎಲ್ ಬೈ ಎಸ್. ಸೊ ಎಲ್ ಎಷ್ಟೈತ್ರಿ? 180 ಮೀಟರ್. ಎಲ್ ಎಷ್ಟೈತಿ? 180 ಮೀಟರ್. ನೆಕ್ಸ್ಟ್ ಸ್ಪೀಡ್ ಬರಿಬೇಕು. ಸ್ಪೀಡ್ ಕಿಲೋಮೀಟರ್ದಾಗದ, ಇದು ಮೀಟ್ರದಾಗದ. ಕನ್ವರ್ಟ್ ಮಾಡ್ಕೊಂಡು 18 ಎಷ್ಟೇ ರೀ? 18 1 18, 18 7 36, 18 3 54, 18 4 72. ಹಂಗಾದ್ರೆ 5 4 ಎಷ್ಟ್ರಿ? 20. 20 ಅನ್ನೋದು ಮೀಟ್ರ್ ಪರ್ ಸೆಕೆಂಡು, 72 ಅನ್ನೋದು ಕಿಲೋಮೀಟ್ರ್ ಫರ್ ಅವರು. ಲಾಸ್ಟ್ ಹೇಳಿನಿ, 18 ಮಗ್ಗೆಲ್ಲ ಏನ್ರಿ ಕಿಲೋಮೀಟರು, 5 ಮಗ್ಗೆಲ್ಲ ಏನು ಮೀಟ್ರ್ ಪರ್ ಸೆಕೆಂಡ. ಇಲ್ಲಿ ಎಷ್ಟು ಬರಿಬೇಕ್ರಿ? 20 ಬರಿಬೇಕು. ಈ ಜೀರೋ ಈ ಜೀರೋ ಹೋದ್ತು, 2 1 2 9 ಎಷ್ಟು ಸೆಕೆಂಡ್ ರೀ? 9 ಸೆಕೆಂಡ್. ಎಷ್ಟು ಸೆಕೆಂಡ್ ಆಗ್ತದೆ ರೀ? 9 ಸೆಕೆಂಡ್ ಆಗ್ತದೆ. ಸೊ ಆನ್ಸರ್ ತಿಳಿದಿತ್ತು ಅಥವಾ ತಿಳಿದಿರ್ಕಿಲ್ಲ ಅಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಆನ್ಸರ್ ಬಗ್ಗೆ ಹೇಳ್ರಿ. ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ಕೆ ಟ್ರೈ ಮಾಡ್ರಿ. ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಓಕೆ, ಬೇಗ ಬೇಗ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಓಕೆ ನೋಡ್ರಿ, ಈ ಕಡೆ ನೋಡ್ರಿ ಎಲ್ಲರೂ. 100 ಮೀಟರ್ ಉದ್ದದ ರೈಲು. ಸೊ ಲೆಂತ್ ಎಷ್ಟದರಿ? 100 ಮೀಟರ್. ಲೆಂತ್ ಎಷ್ಟು ಕೊಟ್ಟಾನು? 100 ಮೀಟರ್. 100 ಮೀಟರ್ ಉದ್ದದ ರೈಲು. ಸೊ ಲೆಂತ್ ಎಷ್ಟು ಕೊಟ್ಟಾನು? ಕನಸ ಐತಿ ನಿಮಗೆಲ್ಲ, ಲೆಂತ್ ಎಷ್ಟು ಕೊಟ್ಟಾನ್ರಿ? 100 ಮೀಟರ್ ಕೊಟ್ಟಾನು. ಲೆಂತ್ ಎಷ್ಟೈತ್ರಿ? 100 ಮೀಟರ್. ಲೆಂತ್ ಎಷ್ಟೈತ್ರಿ? 100 ಮೀಟರ್. ಪ್ರತಿ ಗಂಟೆಗೆ ಸ್ಪೀಡ್ ಎಷ್ಟದರಿ? 45 ಕಿಲೋಮೀಟರ್. ಎಷ್ಟದರಿ? 45 ಕಿಲೋಮೀಟರ್ ಅದ. ನೆಕ್ಸ್ಟ್ ಹಾಗಾದರೆ ಒಂದು ಮರ ಒಂದು ದಾಟ. ಇಷ್ಟೊತ್ತರ ಕಂಬ ದಾಟೋದಿತ್ತು, ಒಬ್ಬ ಮನುಷ್ಯ ಒಂದಾಡಿತ್ತು, ಈಗ ಲಾಸ್ಟಕ್ಕೆ ಯಾರನ್ನು ದಾಡ್ತೈತ್ರಿ? ಮರವನ್ನು ದಾಡ್ತೈತಿ. ಸೊ ಏನು ಕಂಡಿಡಿ ಅಂದ್ರೆ ನಮಗೆ ಟೈಮ್ ಕಂಡಿಡಿ ಅಂದರು. ಸೊ ಟೈಮ್ ಈಸ್ ಈಕ್ವಲ್ ಟು ಫಾರ್ಮುಲಾ ಎಲ್ಲರಿಗೂ ಗುರ್ತೈತಿ, ಎಲ್ ಬೈ ಎಸ್. ಟೈಮ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನ್ರಿ? ಎಲ್ ಬೈ ಎಸ್. ಸೊ ಲೆಂತ್ ಎಷ್ಟು ಕೊಟ್ಟಾನ್ರಿ? 100 ಮೀಟರ್ ಕೊಟ್ಟಾನು. ಎಷ್ಟು ಕೊಟ್ಟಾನ್ರಿ? 100 ಮೀಟರ್ ಕೊಟ್ಟಾನ. ಸ್ಪೀಡ 54 ಕೊಟ್ಟಿದ್ದಂದ್ರೆ ಕನ್ವರ್ಟ್ ಆಕ್ಕಿತ್ತು. 54 ಕೊಟ್ಟರೆ ಏನಾಕಿತ್ತು? ಕನ್ವರ್ಟ್ ಆಕ್ಕಿತ್ತು. ಆದರೆ ಇಲ್ಲಿ ಎಷ್ಟು ಕೊಟ್ಟಾನು? 45 ಕೊಟ್ಟಾನು. ಅಂದರೆ ಇಂಟು ಎಷ್ಟು ಮಾಡಬೇಕ್ರಿ? 5/18 ಮಾಡಬೇಕು. ಎಷ್ಟು ಮಾಡಬೇಕ್ರಿ? 5/18. 5/18 ಯಾಕೆ ಮಾಡತ್ತು ಅಂದರೆ, ಯಾವುದೇ ಒಂದು ಮಾನವನ್ನು ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದನ್ನು ಮೀಟರ್ ಪರ್ ಸೆಕೆಂಡ್ ಆಗಬೇಕಾಗಿತ್ತಂದ್ರೆ ನಾವು ಇಂಟು ಎಷ್ಟು ಮಾಡ್ತೀವಿ ರೀ? 5/18 ಮಾಡ್ತೀವಿ. ಅದ ಏನಾದರೂ ಮೀಟರ್ ಫರ್ ಸೆಕೆಂಡ್ ಒಳಗಿದ್ದಿದ್ದನ್ನು ಕಿಲೋಮೀಟರ್ ಫರ್ ಅವರ್ ಕನ್ವರ್ಟ್ ಮಾಡಬೇಕಾಗಿತ್ತಂದ್ರೆ ಏನು ಮಾಡ್ತೀವಿ? 18/5 ಮಾಡ್ತೀವಿ. ಅದ ಬೇಸ್ಬಾಲ್ ಕನ್ವರ್ಟ್ ಮಾಡಿದ್ವಿ. 9 2 18 9 5 45. ಕೆಳಗೆ ಮ್ಯಾಲೆ ಎಷ್ಟು ಉಳಿತು? 100 ಉಳಿತು. ಕೆಳಗೆ 5 5 25. ಸೊ ಇದು ಭಾಗಾಕಾರ ಐತಿ. ಮ್ಯಾಲೆ ಬಂದರೆ ಏನಾಯಿತು? ಗುಣಾಕಾರ ಆಯಿತು. 25 1 25 4. ನೆಕ್ಸ್ಟ್ 4 2 ಎಷ್ಟು ರೀ? 8 ಸೆಕೆಂಡ್. ಅಷ್ಟು 8 ಸೆಕೆಂಡ್. ಸಿಂಪ್ಲಿಫಿಕೇಶನ್ ಬಗ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಅಥವಾ ಕ್ಲಿಯರ್ ಆಗಿ ತಿಳಿದಿತ್ತಂದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಆನ್ಸರ್ ಯಾರೆಲ್ಲ ಬಿಡಿಸಿದ್ರಿ ಒಂದ್ಸಲ ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಸ್ಮೈಲೇ ತಿಳಿಸ್ರಿ. ಏನ ಸ್ಮೈಲಿ ಕಳಿಸ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ನ ಟೈಮರ್ ಸ್ಟಾರ್ಟ್ ಆಗೈತಿ. ಎಲ್ಲರೂ ಬೇಗ ಬೇಗ ಬಿಡಿಸಕ್ಕೆ ಟ್ರೈ ಮಾಡ್ರಿ. ಓಕೆ, ಮುಗೀತು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದಪ್ಪ ಕ್ವಶನ್ ಒಳಗ? 200 ಮೀಟರ್ ಉದ್ದದ ಒಂದು ರೈಲು. 200 ಮೀಟರ್ ಉದ್ದದ ಒಂದು ರೈಲು ಒಂದು ಟೆಲಿಫೋನ್ ಕಂಬವನ್ನು ದಾಟಲು 20 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ವೇಗ ಪ್ರತಿ ಗಂಟೆಗೆ. ಸೊ ವೇಗ ಅಂದ್ರೆ ನಮಗೇನು ಗುರ್ತಿರಬೇಕು?
ಸ್ಪೀಡ್ ಕಂಡಿಡಿ ಅಂದಾನು. ಏನು ಕಂಡಿಡಿ ಅಂದನ್ರಿ? ಸ್ಪೀಡ. ಸೊ ಫಾರ್ಮುಲಾ ಅಂತೂ ನಿಮಗೆಲ್ಲ ಗುರ್ತೈತಿ, ರೆಡಿ ಮಾಡ್ಕೋದ, ಎಲ್ ಟಿ ಎಸ್. ಸೊ ಎಸ್ ಮೇಲೆ ಕೈ ಇಟ್ಟರೆ ಏನು ಕಾಣ್ತೈತ್ರಿ? ಎಲ್ ಬೈ ಟಿ ಕಾಣ್ತೈತಿ. ಎಸ್ ಮೇಲೆ ಕೈ ಇಟ್ಟರೆ ಏನು ಕಾಣ್ತೈತಿ? ಎಲ್ ಬೈ ಟಿ. ಸೊ ಲೆಂತ್ ಎಷ್ಟು ಐತ್ರಿ ರೈಲಿನ ಉದ್ದ? 200 ಮೀಟರ್ ಅದ. ಎಷ್ಟದ ರೀ? 200 ಮೀಟರ್ ಅದ. ಟೈಮ್ ಎಷ್ಟದ ರೀ? 20 ಸೆಕೆಂಡ್ ಅದ. ಎಷ್ಟದ ರೀ? 20 ಸೆಕೆಂಡ್. ಈ ಜೀರೋ ಹೋಯ್ತು, 2 ಒಂದ್ಲೆ 0 0. ಆನ್ಸರ್ ಎಷ್ಟು ಬಂತ್ರಿ? 10 ಮೀಟರ್ ಪರ್ ಸೆಕೆಂಡ್ ಬಂತು. ಎಷ್ಟು ಬಂತು? 10 ಮೀಟರ್ ಪರ್ ಸೆಕೆಂಡ್ ಬಂತು. ಆದರೆ ನಮ್ಮ ಕ್ವಶನ್ ಏನು ಕೇಳರು? ಪ್ರತಿ ಗಂಟೆಗೆ ಏನು ಕೇಳರಿ? ಗಂಟೆಗೆ ಕೇಳರು. ಇದನ್ನು ನಾವೇನು ಮಾಡಬೇಕೀಗ? ಕಿಲೋಮೀಟರ್ ಫರ್ ಅವರ್ ಕನ್ವರ್ಟ್ ಮಾಡಬೇಕು. ಏನು ಮಾಡಬೇಕು? ಕಿಲೋಮೀಟರ್ ಫರ್ ಅವರಿಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡ್ಬೇಕಾದ್ರೆ ನಿಮಗೆಲ್ಲ ಗುರ್ತದ, ಇದ್ರ ಮಗ್ಗಿ ಎಲ್ಲಾನು ಏನ್ರಿ? ಮೀಟರ್ ಪರ್ ಸೆಕೆಂಡು. 18 ಮಗ್ಗಿ ಎಲ್ಲ ಏನ್ರಿ? ಕಿಲೋಮೀಟರ್ ಪರ್ ಅವರು. 18 × 18 = 18 × 2 = 36 = 18 × 3 = 54. ನೆಕ್ಸ್ಟ್ 5 × 5 = 12 = 5 × 2 = 15. ಹತ್ತಂದ್ರೆ ಅದಕ್ಕೆ ಈಕ್ವಲ್ ಯಾವುದಾಗಿರ್ತದೆ ರೀ? 36 ಕಿಲೋಮೀಟರ್ ಪ್ರತಿ ಗಂಟೆ ಆಗಿರ್ತದೆ. ಆನ್ಸರ್ ಈ ರೀತಿ ಕೊಟ್ಟಿರೋದಿಲ್ಲ, ಈ ರೀತಿ ಕೊಟ್ಟಿರ್ತಲ್ಲ ಕಿಲೋಮೀಟರ್ದಾಗ ಅಂದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್. ಟೈಮರ್ ಸ್ಟಾರ್ಟ್ ಆಗ್ತದೆ, ಎಲ್ಲರೂ ಬಿಡ್ಸಕ್ಕೆ ಟ್ರೈ ಮಾಡಿರಿ. ಎಸ್, ಓಕೆ, ಎಸ್. ಸಾಕಷ್ಟು ಜನ ಆನ್ಸರ್ ಕೂಡ ಕಮೆಂಟ್ ಮಾಡಿದ್ರಿ. ಎಸ್, ನೋಡೋಣ ಏನದಪ್ಪ ಕ್ವಶನ್ ನೋಡ್ರಿ. 450 ಮೀಟರ್ ಉದ್ದದ ಒಂದು ರೈಲು ನಿಂತಿರುವ ಒಬ್ಬ ವ್ಯಕ್ತಿಯನ್ನ ದಾಟಲು 15 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ವೇಗ, ಸೊ ಸ್ಪೀಡ್ ಈಸ್ ಈಕ್ವಲ್ ಟು ಏನಾಗ್ತದೆ ರೀ? ಫಾರ್ಮುಲಾ ಎಲ್ ವೈ ಟಿ. ಸ್ಪೀಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗ್ತದೆ ರೀ? ಎಲ್ ಬೈ ಟಿ. ಸೊ ಲೆಂತ್ ಎಷ್ಟದ ರೀ? 450 ಅದ. ಸೊ ನೆಕ್ಸ್ಟ್ ಟೈಮ್ ಎಷ್ಟದ ರೀ? 15 ಅದ. ನೆಕ್ಸ್ಟ್ 15 × 15 = 45 = 0 0. ಸೊ 90 ಅನ್ನೋದು ಏನು ಬಂತು? ಇದು ಮೀಟರ್ ಒಳಗಿತ್ತು, ಇದು ಸೆಕೆಂಡ್ ಒಳಗಿತ್ತು. ಇದು 90 ಮೀಟರ್ ಪರ್ ಸೆಕೆಂಡ್ ಬಂತು. 90 ಮೀಟರ್ ಪರ್ ಸೆಕೆಂಡ್. ಅದನ್ನ ನಾವೀಗ ಏನು ಮಾಡಬೇಕು? ಕಿಲೋಮೀಟ್ರ್ ಸಾರಿ, ಅದನ್ನ ಏನು ಮಾಡ್ಬೇಕು ನಾವೀಗ? 90 ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನ ನಮಗೆ ಪ್ರತಿ ಗಂಟೆಗೆ ಬೇಕಾಗಿತ್ತು. ಅಂದರೆ ಏನು ಮಾಡಬೇಕೀಗ? ಕಿಲೋಮೀಟರ್ ಫಾರ್ ಅವರ್ ಕನ್ವರ್ಟ್ ಮಾಡಬೇಕು. ಮಾಡಿ ಆನ್ಸರ್ನ ತಿಳಿಸ್ಬೋದು. ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್. ಓಕೆ ನೋಡ್ರಿ, ಸೊ ಲಾಸ್ಟ್ ಕ್ವಶನ್ ಇದ ಸಾರಿ 5 1 ಇದ 15 ಐತಿ, 15 ಒಂದ್ಲೆ 15 3ಲೆ ಆಗ್ತೈತಿ. ಅಂದರೆ ಎಷ್ಟಾಯಿತು? 30 ಆಯ್ತು. 5 6ಲೆ 30, 18 6ಲೆ ಎಷ್ಟ್ರಿ? 108 ಆಗ್ತದೆ. ಸಾರಿ, ಸ್ಪೀಡ್ ಆಗಿತ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ. 120 ಮೀಟರ್ ಉದ್ದದ ಒಂದು ರೈಲು ಒಂದು ಕಲ್ಲನ್ನು ದಾಟಲು 10 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ವೇಗ, ಒಂದು ರೈಲ್ ಅದ, ಸೊ ಇಲ್ಲೊಂದು ಕಲ್ಲು ಬಂಡೆ ಅದ, ಇದನ್ನ ದಾಟಬೇಕಾದ್ರೆ ಟೈಮ್ ಕೊಟ್ಟಾರೋ. ಸೊ ಇದ್ರ ಬಗ್ಗೆ ಅಂತೂ ನಿಮಗೆ ಐಡಿಯಾ ಬಂದೈತಿ, ಸಾಕಷ್ಟು ಕ್ವಶನ್ಗಳನ್ನ ಬಿಡಿಸಿದ್ದೀವಿ. ಸೊ ಲೆಂತ್ ಎಷ್ಟು ಏನು ಕೇಳಿದ್ರು ನಮಗವರು? ಟೈಮ್ ಕೇಳ್ಯರು. ಸೊ ಟೈಮ್ ಈಸ್ ಈಕ್ವಲ್ ಟು ಏನು ಬರ್ತದೆ ರೀ? ಎಲ್ ಬೈ ಎಸ್. ಸೊ ಲೆಂತ್ ಎಷ್ಟದ ರೀ? 120. ಲೆಂತ್ ಎಷ್ಟದ ರೀ? 120. ನೆಕ್ಸ್ಟ್ ಟೈಮ್ ಎಷ್ಟು ಕೊಟ್ಟಾರ ರೀ? 10 ಸೆಕೆಂಡ್ ಕೊಟ್ಟಾರು. ಸಾರಿ, 120 ಮೀಟರ್ ಉದ್ದದ ರೈಲು ಒಂದು ಕಲ್ಲನ್ನು ದಾಟಲು 10 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ
ವೇಗ ಎಸ್ ಈಸ್ ಈಕ್ವಲ್ ಟು ಎಲ್ ಬೈ ಟಿ. ಸೊ ಲೆಂತ್ ಎಷ್ಟದ ರೀ? 120 ಮೀಟರ್ ಅದ. ಎಷ್ಟದ ರೀ? 120 ಮೀಟರ್. ಟೈಮ್ ಎಷ್ಟದ ರೀ? 10 ಸೆಕೆಂಡ್ ಅದ. ಈ ಜೀರೋ ಕ್ಯಾನ್ಸಲ್ ಆಯಿತು. ಆನ್ಸರ್ ಎಷ್ಟು ಬರ್ತದೆ ರೀ? 12 ಮೀಟರ್ ಪರ್ ಸೆಕೆಂಡ್ ಬರ್ತದೆ. ಎಷ್ಟು ಬರ್ತದೆ ರೀ? 12 ಮೀಟರ್ ಪರ್ ಸೆಕೆಂಡ್ ಬರ್ತದೆ. ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಆಗಿದೆ, ಬಿಡಿಸ್ಬೋದು. ಓಕೆ, ಮುಗೀತು. ಏನದ ಕ್ವಶನ್ ನೋಡ್ರಿ. 600 ಮೀಟರ್ ಉದ್ದದ ಒಂದು ರೈಲು, 600 ಮೀಟರ್ ಉದ್ದದ ಒಂದು ರೈಲು ನಿಂತಿರುವ ಒಬ್ಬ ವ್ಯಕ್ತಿಯನ್ನು ದಾಟಲು 5 ನಿಮಿಷ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ವೇಗ ಪ್ರತಿ ಗಂಟೆಗೆ ಸ್ಪೀಡ್ ಈಸ್ ಈಕ್ವಲ್ ಟು. ಸೊ ಒಂದ್ಸಲ ನೋಡಿ, ಸಿಂಪಲ್ ಆಗಿ ಮತ್ತೆ ವಾಪಸ್ ನೋಡೋಣ. ಎಲ್ ಟಿ ಎಸ್. ಸೊ ಸ್ಪೀಡ್ ಬೇಕಾಗೈತಿ. ಸ್ಪೀಡ್ ಈಸ್ ಈಕ್ವಲ್ ಟು ಎಲ್ ಬೈ ಟಿ ಬರ್ತದೆ. ಸೊ ಲೆಂತ್ ಎಷ್ಟದ ರೀ ನಮ್ದು? 600 ಮೀಟರ್ ಅದ. ಎಷ್ಟದ ರೀ? 600 ಮೀಟರ್ ಅದ. ಟೈಮ್ ಎಷ್ಟದ ರೀ? 5 ನಿಮಿಷ ಅದ. ಇದನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡ್ರಿ, ಎಷ್ಟಾಗ್ತದೆ ರೀ? 5 × 60. ಸೊ ಈ ಅರವತ್ತ ಹೋತು, ಎಷ್ಟು ಉಳಿತು ರೀ? 10 ಉಳಿತು. 5 × 1 = 5, 2. ಎಷ್ಟು ಉಳಿತು ರೀ? 2 ಮೀಟರ್ ಪರ್ ಉಳಿತು. ಆದ್ರೆ ನಮ್ಗೇನು ಬೇಕಾಗಿತ್ತು? ಇದು ಕಿಲೋಮೀಟ್ರದಾಗ ಬೇಕಾಗಿತ್ತು. ಏನು ಬೇಕಾಗಿತ್ತು? ಕಿಲೋಮೀಟ್ರದಾಗ ಬೇಕಾಗಿತ್ತು ಅಂದ್ರೆ ನಾವು ಇದಕ್ಕೆ ಏನು ಮಾಡಬೇಕು? ಇಂಟು ಏಯ್ಟೀನ್ ಬೈ ಫೈವ್ ಮಾಡಬೇಕು. 18 × 2 = 36. ಇದು ಕಡತ ಹೊಡಿಬೇಕು ಈಗ. 5 × 1 = 5, 7 = 35. 1 ಉಳಿತು. ಎಷ್ಟು ಉಳಿತ್ರಿ? 1 ಉಳಿತು. ಪಾಯಿಂಟ್ ಕೊಟ್ಟರೆ ಎಷ್ಟಾಯಿತು? 10. 5 × 2 ಅಂದ್ರೆ 7.2 kilometers per hour. 7.2 ಬರ್ತದೆ. ನೆಕ್ಸ್ಟ್ ಟೈಮರ್ ಸ್ಟಾರ್ಟ್ ಆಗಿರ್ತದೆ, ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಓಕೆ, ಒಂದು ರೈಲು ಪ್ರತಿ ಗಂಟೆಗೆ ಏನ್ರಿ? ಒಂದು ರೈಲು ಪ್ರತಿ ಗಂಟೆಗೆ 60 ಕಿಲೋಮೀಟರ್ ವೇಗದಂತೆ ಚಲಿಸುತ್ತದೆ. ಅದು ನಿಂತಿರುವ ಒಬ್ಬ ವ್ಯಕ್ತಿಯನ್ನ ದಾಟಲು 9 ಸೆಕೆಂಡ್ ಸಮಯ ತೆಗೆದುಕೊಳ್ಳುವುದು. ಎಷ್ಟ್ರಿ? 9 ಸೆಕೆಂಡ್ ಸಮಯ ತೆಗೆದುಕೊಳ್ಳುವುದು. ಹಾಗಾದ್ರೆ ರೈಲಿನ ಉದ್ದಕ್ಕೇರಿದರು. ಸೊ ನಮಗೆಲ್ಲ ಸೂತ್ರ ಗುರುತದೆ, ಎಲ್ ಟಿ ಎಸ್. ಸೊ ಎಲ್ ಈಸ್ ಈಕ್ವಲ್ ಟು ಏನ್ ಬರ್ತದೆ ರೀ? T × S. ಎಲ್ ಈಸ್ ಈಕ್ವಲ್ ಟು ಏನು ಬರ್ತದೆ ರೀ? T × S. ಎಲ್ ಈಸ್ ಈಕ್ವಲ್ ಟು ಟೈಮ್ ಎಷ್ಟದ ನೋಡ್ರಿ? 9 ಸೆಕೆಂಡ್ ಅದ. ಸೊ ಟೈಮ್ ಎಷ್ಟದ ರೀ? 9 ಸೆಕೆಂಡ್ ಅದ. ಸೊ ನಮಗೆ ಈಗ ಎಷ್ಟು ಕೊಟ್ಟಾರ ರೀ? 60 ಕಿಲೋಮೀಟ್ರ್ ಕೊಟ್ಟಾರ. ಕಿಲೋಮೀಟ್ರ್ ಇದ್ದಿದ್ದನ್ನು ಮೀಟರ್ ಪರ್ ಅವರ್ ಅದ. ಸೊ ಇದನ್ನು ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕ್ರಿ. ಏನು ಮಾಡಬೇಕು? ಇಂಟು 5 ಬೈ 18 ಮಾಡ್ಬೇಕ್ರಿ. 5 ಬೈ 18. 9 × 1 = 9, 2. ನೆಕ್ಸ್ಟ್ 2 × 1 = 2, 30. 5 × 3 = 15. 0 × 0 ಎಷ್ಟಾಗ್ತದೆ ರೀ ಆನ್ಸರ್? 150 ಮೀಟರ್. ಲೆಂತ್ ಎಷ್ಟಾಗ್ತದೆ ರೀ? 150 ಮೀಟರ್. ಸೊ ಆನ್ಸರ್ ತಿಳಿದಿತ್ತಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ಲೈಕ್ ಮಾಡಿ, ಏನು ಮಾಡಿ? ಲೈಕ್ ಮಾಡಿ, ಜೈ ಜೈ ಶ್ರೀರಾಮ್ ಅಂತ ಟೈಪ್ ಮಾಡಿ. ಏನ್ರಿ? ಜೈ ಜೈ ಶ್ರೀರಾಮ್ ಅಂತ ಟೈಪ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಟೈಮರ್ ಸ್ಟಾರ್ಟ್ ಆಗಿದೆ, ಆನ್ಸರ್ ಬಿಡ್ಸಕ್ಕೆ ಟ್ರೈ ಮಾಡ್ರಿ.
ಬೇಗ ಬೇಗ ಬಿಡಿಸ್ಬೇಕು ಆನ್ಸರ್ನ. ಸ್ವಲ್ಪ 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 ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಮಾಡ್ತಾ ಹೋಗೋಣ. ಬರೇ ಎಕ್ಸಾಮ್ ಅಷ್ಟೇ ಪ್ರಿಪೇರ್ ಆದರೆ ಆಗೋದಿಲ್ಲ, ಅದ್ರ ಜೊತೆಗೆ ಫಿಸಿಕಲ್ ಕೂಡ ಪ್ರಿಪ್ರೇಷನ್ ಇರಬೇಕು. ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ 25 ನಿಮಿಷದಾಗ 5 ಕಿಲೋಮೀಟ್ರ್ ಓಡಬೇಕಿರ್ತದೆ ನೀವು. ಏನದ ಕ್ವಶನ್ ನೋಡ್ರಿ. ಒಂದು ರೈಲು ಪ್ರತಿ ಗಂಟೆಗೆ 40 ಕಿಲೋಮೀಟರ್ ವೇಗದಂತೆ ಚಲಿಸುತ್ತದೆ. ಅದು ನಿಂತಿರುವ ಒಂದು ಕಂಬವನ್ನು ದಾಟಲು 18 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುವುದು. ಹಾಗಾದರೆ ರೈಲಿನ ಉದ್ದಕ್ಕೆ ಯಾರು? ಸೊ ನಮಗೆಲ್ಲ ಗುರ್ತೈತಿ, ಎಲ್ ಈಸ್ ಈಕ್ವಲ್ ಟು ಟಿ ಇಂಟು ಎಸ್ ಫಾರ್ಮುಲಾ ಬರ್ತದೆ. ಸೊ ಟೈಮ್ ಎಷ್ಟದ ರೀ? 18 ಸೆಕೆಂಡ್ ಅದ. ನೆಕ್ಸ್ಟ್ ಸ್ಪೀಡ್ ಎಷ್ಟದ? 40 ಕಿಲೋಮೀಟ್ರ್ ಅದ. ಸೊ ಕಿಲೋಮೀಟ್ರನ್ನು ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು 5/18 ಬರಿತೀವಿ. ಸೊ ಈ 18 ಕ್ಯಾನ್ಸಲ್ ಆಯಿತು, 0 0 5 4 ಎಷ್ಟು? 20. ಆನ್ಸರ್ ಎಷ್ಟು ಬರ್ತದೆ? 200 ಮೀಟರ್. ಆನ್ಸರ್ ಎಷ್ಟು ಬರ್ತದೆ ರೀ? 200 ಮೀಟರ. ಸೊ ಆನ್ಸರ್ನ ಭಾಳ ಅಂದ್ರೆ ಭಾಳ ಈಸಿ, ಮ್ಯಾಥ್ಸನ್ನು ಸುಲಿದ ಬಾಳೆ ಅಂತರ ಮಾಡಿಕೊಡತ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಸ್ವಲ್ಪ 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 ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಓಕೆ, ಮುಗಿತು. ಏನದಪ್ಪ ನೋಡ್ರಿ, 150 ಮೀಟರ್ ಉದ್ದದ ಒಂದು ರೈಲು ಪ್ರತಿ ಗಂಟೆಗೆ 90 ಕಿಲೋಮೀಟರ್ ವೇಗದಂತೆ ಚಲಿಸುತ್ತದೆ. ಇದು 200 ಮೀಟರ್ ಉದ್ದದ ಒಂದು ಸೇತುವೆಯನ್ನು ದಾಟಲು ಎಷ್ಟು ಸೆಕೆಂಡ್ ಬೇಕು ಅಂತ ಕೇಳ. ಸೊ ನಿಮಗೆಲ್ಲ ಗುರ್ತದ, ರೈಲಿನ ಇಲ್ಲೊಂದು ಟ್ರೈನ್ ಅದ, ಇಲ್ಲೊಂದು ಟ್ರೈನ್ ಅದ ರೀ. ಇದ್ರ ಉದ್ದ ಎಷ್ಟದ ರೀ? 150 ಮೀಟರ್ ಅದ. ಎಷ್ಟದ? 150 ಮೀಟರ್. ನೆಕ್ಸ್ಟ್ ಇದೊಂದು ಸೇತುವೆಯನ್ನು ದಾಟೋದದ. ಏನದ ರೀ? ಒಂದು ಸೇತುವೆಯನ್ನು ದಾಟೋದದ. ಈ ಒಂದು ಸೇತುವೆ ಎಷ್ಟದ ರೀ? 200 ಮೀಟರ್ ಅದ. ಎಷ್ಟದ ರೀ? 200 ಮೀಟರ್. ಇದಕ್ಕೆ ನಾವೇನಂತೀವಿ? L1 ಅಂತೀವಿ. ಇದಕ್ಕೆ ನಾವೇನಂತೀವಿ? L2. ಲೆಂತ್ ರೈಲಿನ ಉದ್ದ ಪ್ಲಸ್ ಏನು ಮಾಡಬೇಕಂದ್ರೆ, ಇವಾಗ ನೆಕ್ಸ್ಟ್ ಸೇತುವೆ ಉದ್ದವನ್ನು ಎರಡೂವನ್ನು ಕೂಡಿಸ್ಬೇಕು. ಹಾಗಾದರೆ ನಮಗೆ ಟೈಮ್ ಕೇಳಿದರು. ಸೊ ಫಾರ್ಮುಲಾ ಬರೀರಿ, LTS. ಸೊ ಟಿ ಈಸ್ ಈಕ್ವಲ್ ಟು ಏನು ಬರ್ತದೆ ರೀ? L/S. ನಾ ಹೇಳಿದ್ನಿ ಈ ರೀತಿ ಕ್ವಶನ್ ಬಂದಾಗ ರೈಲಿನ ಉದ್ದ ಮತ್ತೇನು ಮಾಡಬೇಕಂದ್ರೆ ಸೇತುವೆಯ ಉದ್ದ ಎರಡನ್ನು ಕೂಡಿಸ್ಬೇಕು. ಸೊ ಲೆಂತ್ 150 ಅದ. ಎಷ್ಟದ ರೀ? 150. ನೆಕ್ಸ್ಟ್ ಏನದ ರೀ? ಪ್ಲಸ್ ಇನ್ನೊಂದು ಎಷ್ಟದ ರೀ? 200. ಇವೆರಡು ಎತ್ತರವಾಗದವ ರೀ, ಮೀಟರ್ ಒಳಗದವು, ಎತ್ತರ ಒಳಗದವು, ಮೀಟರ್ ಒಳಗದವು. ನೆಕ್ಸ್ಟ್ ಎಷ್ಟದ ರೀ? 90 ಕಿಲೋಮೀಟ್ರ್ ಆಗೈತಿ. 90 ಅನ್ನೋದು ಎತ್ತರವಾಗೈತಿ. ಕಿಲೋಮೀಟ್ರ್ದಾಗ 18 5 90, ಅದನ್ನು ಮೀಟ್ರ್ ಪರ್ ಕನ್ವರ್ಟ್ ಮಾಡ್ಬೇಕಾದ್ರೆ 18 ಎಷ್ಟಲೇ ರೀ? 18 5 90, 5 5 ಎಷ್ಟು ರೀ? 25. ಸೊ ಎಲ್ಲ ಒಂದಾದು. ನೆಕ್ಸ್ಟ್ ಎಷ್ಟಾಗ್ತೈತಿ? ಇದು 350 ಆಗ್ತೈತಿ. ಬಾಗ್ಲೇ ಎಷ್ಟು ರೀ? 25. ಸೊ ಬಿಡಿ ಸ್ಥಾನದಾಗ 5 ಐತಿ, ಇಲ್ಲೇನೈತಿ? 0 ಐತಿ. ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ರೆ ಆ ಎಲ್ಲ ಸಂಖ್ಯೆ 5ರ ಮಗ್ಗಲೆ ಕಡ್ತೋಕೋ. 5 5 25, 5 7 35, 0 0. ನೆಕ್ಸ್ಟ್ 5 1 5 1 ಎಷ್ಟು? 2 ಉಳಿತು. 5 4 20. ಆನ್ಸರ್ ಎಷ್ಟು ರೀ? 14 ಸೆಕೆಂಡ್. ಎಷ್ಟು? 14 ಸೆಕೆಂಡ್. ಸೊ ತಿಳಿದಿತ್ತಂದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸಿ. ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ಕೆ ಟೈಮರ್ ಸ್ಟಾರ್ಟ್ ಆಯಿತು, ರೆಡಿ ಆಗ್ರಿ. ಎಸ್ ಓಕೆ. ಏನದ ರೀ? ಇಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಕ್ವಶನ್ ಅದ. 180 ಮೀಟರ್ ಉದ್ದದ ಒಂದು ರೈಲು ಪ್ರತಿ ಗಂಟೆಗೆ 90 ಕಿಲೋಮೀಟರ್ ವೇಗದಂತೆ ಚಲಿಸುತ್ತದೆ.
ಇದು 120 ಮೀಟರ್ ಉದ್ದದ ಒಂದು ಸುರಂಗ ಮಾರ್ಗವನ್ನ, ಸುರಂಗ ಅಂದ್ರೆ ಏನ್ರಿ, ಗುಹೆ, ಟನಲ್. ಸುರಂಗ ಮಾರ್ಗ ಅಂದ್ರೆ ಸಿಂಪಲ್ ಆಗಿ ಇಂಗ್ಲಿಷ್ ಒಳಗೆ ಏನಂತ ಅಂದ್ರೆ, ಇದು ಸುರಂಗ ಮಾರ್ಗ ಬರೋ ಬದಲು ಇಂಗ್ಲಿಷ್ ಒಳಗೆ ಏನ್ ಬರ್ತದೆ, ಟನಲ್ ಅಂತ ಬರ್ತದೆ. ಏನ್ರಿ, ಟನಲ್. ಮಾರ್ಗವನ್ನ ದಾಟಲು ರೈಲು ಎಷ್ಟು ಸಮಯ ಬೇಕು? ಸೊ ಫಾರ್ಮುಲಾ ಹಚ್ಚೋದು ಇಂಪಾರ್ಟೆಂಟ್. ಎಲ್ ಈಸ್ ಈಕ್ವಲ್ ಟು ಟಿ ಇಂಟು ಎಸ್. ಟಿ ಈಸ್ ಈಕ್ವಲ್ ಟು ಏನ್ ಬರ್ತದ್ರಿ, ಎಲ್ ಬೈ ಎಸ್. ಲೆಂತ್ ಎಷ್ಟದ್ರಿ, 180 ಪ್ಲಸ್ 120, 300. ಎಷ್ಟಾಯ್ತ್ರಿ, 300 ಮೀಟರ್ ಅದ. ಸೊ ಈಗ ಆಲ್ರೆಡಿ ನಮಗೆ 18 95 ಎಷ್ಟು 25. ನೆಕ್ಸ್ಟ್ ಕಡ್ತಾ ಹೊಡಿರಿ, 5 25, 5 6 30, 0 0, 5 1 5 12. ಸೊ ಆನ್ಸರ್ ಎಷ್ಟು ಬರ್ತದ್ರಿ, 12 ಸೆಕೆಂಡ್ ಬರ್ತದ. ಸೊ ನಿಮಗೆಲ್ಲರಿಗೂ ಗುರ್ತಾಗತ್ತಿರಬೇಕು, ಅಲ್ಲಿ ಕೊಟ್ಟಿದ್ದ 90 ಎಷ್ಟ್ರಿ, ಅಲ್ಲಿ ಕೊಟ್ಟಾನೆ ಎಷ್ಟ, 90. ನಾ ಇಲ್ಲಿ ಎಷ್ಟು ಹಚ್ಚೀನಿ, 25 ಹಚ್ಚೀನಿ, ಯಾಕೆ ಅನ್ನೋದು ಗುರ್ತಾಗತ್ತಿರಬೇಕು. ಸೊ 18 ಮಗ್ಗಿ ಎಲ್ಲ ಕಿಲೋಮೀಟರ್ ಪರ್ ಅವರ್ ಹೇಳಿದನು. ನೆಕ್ಸ್ಟ್ 5 ಮಗ್ಗಿ ಎಲ್ಲ ಏನ್ರಿ, ಮೀಟರ್ ಪರ್ ಸೆಕೆಂಡ್ ಆಗಿರ್ತಾವ. ಹಿಂದಿನ ಸ್ಲೈಡ್ ವಾಪಸ್ ಹಿಂದೋಗಿ ನೋಡ್ರಿ, ಐಡಿಯಾ ಬರ್ತದ. ಓಕೆ, ನೆಕ್ಸ್ಟ್ ಕ್ವಶನ್ಕ ಟೈಮರ್ ಸ್ಟಾರ್ಟ್ ಆಯ್ತು, ಬಿಡ್ಸಕ್ ಟ್ರೈ ಮಾಡ್ರಿ. ಓಕೆ, ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಆಗಿರ್ತಾವ. ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ, ಅಥವಾ ಯಾರಾದರೂ ನಿಮ್ಮ ಸ್ನೇಹಿತರು ಫಿಸಿಕಲ್ ಪಾಸ್ ಆಗಬೇಕನ್ನೋ ಆಸೆ ಇತ್ತಂದ್ರೆ ನಮ್ಮ ಸಂಸ್ಥೆಗೆ ಜಾಯ್ನ್ ಆಗ್ರಿ. ಅಥವಾ SSC GD ಒಳಗೆ ಹೈಟ್ ಕಮ್ಮಿ ಇತ್ತಂದ್ರೂ ನಮ್ಮ ಸಂಸ್ಥೆಗೆ ಬಂದು ಜಾಯ್ನ್ ಆಗ್ರಿ, ಎಲ್ಲ ಇಂಪ್ರೂವ್ಮೆಂಟ್ ಮಾಡಿಕೊಡ್ತೀವಿ. ಓಕೆ, ಏನಿದೆ ನೋಡ್ರಿ. ಸೊ ಇಲ್ಲೂ ಕೂಡ ಸೇತುವೆಯನ್ನು ದಾಟಲು ಎಷ್ಟು ಸೆಕೆಂಡ್ ಬೇಕಂತ ಕೇಳ್ರೆ, ಸೊ ಫಾರ್ಮುಲಾ ಅಂತೂ ಗುರ್ತದ ನಿಮಗೆ, ಏನು ಬರ್ತದ್ರಿ, ಎಲ್ ಟಿ ಎಸ್. ಸೊ ಟಿ ಈಸ್ ಈಕ್ವಲ್ ಟು ಏನು ಬರ್ತದ, ಎಲ್ ಬೈ ಎಸ್. ಟಿ ಈಸ್ ಈಕ್ವಲ್ ಟು ಏನು ಬರ್ತದ್ರಿ, ಎಲ್ ಬೈ ಎಸ್. ಲೆಂತ್ ಎಷ್ಟದ್ರಿ, ಇಲ್ಲಿ 150 ಅದ. ನೆಕ್ಸ್ಟ್ ಇಲ್ಲಿ ಎಷ್ಟದ್ರಿ, 150, ಎರಡು ಎಷ್ಟಾಯಿತು, 300 ಮೀಟರ್ ಆಯಿತು. ನೆಕ್ಸ್ಟ್ 18 5 90, 5 5 ಎಷ್ಟು, 25. ನೆಕ್ಸ್ಟ್ ಹಿಂದಿನ ಲೆಕ್ಕದಾಗ ಸಿಂಪ್ಲಿಫಿಕೇಶನ್ ಮಾಡ್ತೀವಿ, 5 5 25, 5 6 30, 0 0, 5 1 5 12. ಆನ್ಸರ್ ಎಷ್ಟು ಬರ್ತದ್ರಿ, 12 ಸೆಕೆಂಡ್. ಎಷ್ಟು ಬರ್ತದೆ, 12 ಸೆಕೆಂಡ್ ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ಟೈಮರ್ ಕೂಡ ಸ್ಟಾರ್ಟ್ ಆಗತೈತಿ, ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಓಕೆ, ಏನದೆ ನೋಡ್ರಿ, ಇಲ್ಲಿ 110 ಮೀಟರ್ ಉದ್ದದ ಒಂದು ರೈಲು 90 ಮೀಟರ್ ಉದ್ದದ ಒಂದು ಸೇತುವೆಯನ್ನು ದಾಟಲು 10 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ವೇಗ ಗಂಟೆಗೆ ಎಷ್ಟು ಅಂತ ಕೇಳಿದರು. ಸೊ ನಮಗೇನು ಕೇಳ್ಯಾರ, ಅವರ ಸ್ಪೀಡ್ ಕೇಳ್ಯಾರ. ಏನು ಕೇಳ್ಯಾರಿ, ಸ್ಪೀಡ್ ಕೇಳ್ಯಾರ. ಸೊ ನಿಮಗೆಲ್ಲ ಗುರ್ತದ, ಎಲ್ ಟಿ ಎಸ್. ಸೊ ಎಸ್ ಈಸ್ ಈಕ್ವಲ್ ಟು ಎಲ್ ಬೈ ಟಿ ಬರ್ತದೆ. ಸೊ ಲೆಂತ್ ಎಷ್ಟದವ್ರಿ, ಒಂದು 110, ಒಂದು 90 ಎಷ್ಟ್ರಿ, 200 ಮೀಟರ್. ನೆಕ್ಸ್ಟ್ ಟೈಮ್ ಎಷ್ಟದ ರೀ, 10 ಸೆಕೆಂಡ್. ಎಷ್ಟದ, 10 ಸೆಕೆಂಡ್. ಈ 0 ಈ 0 ಹೋಯಿತು, ಆನ್ಸರ್ ಎಷ್ಟು ಬಂತ್ರಿ, 20 ಮೀಟರ್ ಪರ್ ಸೆಕೆಂಡ್. ಆದ್ರೆ ನಮಗೇನು ಕೇಳ್ಯಾನವ, ವೇಗ ಪ್ರತಿ ಗಂಟೆಗೆ. ಇದರ ಅರ್ಥ ಏನಪ್ಪ ಅಂದ್ರೆ, ಕಿಲೋಮೀಟರ್ ಫರ್ ಅವರ್. ಏನ, ಕಿಲೋಮೀಟರ್ ಫರ್ ಅವರ್. ಸೊ 5, ಈಗ ನಮಗೆ ಮೀಟರ್ ಪರ್ ಸೆಕೆಂಡ್ ಅಂದರೆ ಯಾವ ಮಗ್ಗಿ, 5 ಮಗ್ಗಿ, 5 1 5, 5 2 10, 5 3 15, 5 4 20. ಸೊ ಇದನ್ನು ಮೀಟ್ರ್ ಇದನ್ನು ಕಿಲೋಮೀಟ್ರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇದರ ಅಪೋಸಿಟ್ 18 ಮಗ್ಗಿ ಬರೀಬೇಕು. 18 18 2 36, 18 3 54, 18 4 72. ಸೊ ಆನ್ಸರ್ ಎಷ್ಟಾಗ್ತದ್ರಿ, 72 ಕಿಲೋಮೀಟರ್ ಫರ್ ಅವರ್. ಓಕೆ, ನೆಕ್ಸ್ಟ್ ಕ್ವಶನ್ ಬಿಡ್ಸಕ್ಕೆ ಟ್ರೈ ಮಾಡ್ರಿ, ಟೈಮರ್ ಕೂಡ ಸ್ಟಾರ್ಟ್ ಆಗಿದೆ.
ಹೋಗಿತ್ತು. ಸೊ ಬಿಡಿಸೋಣ. ಹೆಂಗೆ ಬಿಡಿಸ್ಬೇಕಪ್ಪ, ಏನದ ಕ್ವಶನ್ ಒಳಗೆ? ಒಂದು ರೈಲು ಪ್ರತಿ ಗಂಟೆಗೆ 72 ಕಿಲೋಮೀಟರ್ ಚಲಿಸುತ್ತದೆ. ಪ್ರತಿ ಗಂಟೆಗೆ ಎಷ್ಟು ಹೋಗ್ತದ್ರಿ? 72 ಕಿಲೋಮೀಟರ್ ಹೋಗ್ತದೆ. ಇದು 250 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನು ದಾಟಲು 26 ಸೆಕೆಂಡ್ ಸಮಯ ಬೇಕು. ಹಾಗಾದರೆ ರೈಲಿನ ಉದ್ದ ಎಷ್ಟು ಕೇಳ್ಯಾರ? ಸೊ ನಮಗೆ ಈಗ ಎಲ್ ಬೇಕಾಗಿತ್ತು. ಸೊ ಒಂದ್ಸಲ ಫಾರ್ಮುಲಾ ಬರೀನು ಮತ್ತು ಎಲ್ ಟಿ ಎಸ್. ಸೊ ಸ್ಟೆಪ್ ಚೇಂಜ್ ಆಗತ್ತವ. ನಮಗೆ ಲೆಂತ್ ಬೇಕಾಗಿತ್ತು ಅಂದರೆ ಎಲ್ ಈಸ್ ಈಕ್ವಲ್ ಟು ಏನು ಮಾಡಬೇಕು? ಟಿ ಇಂಟು ಎಸ್ ಅಂತ ಬರ್ಕೋಬೇಕು. ಸೊ ಈಗ ಆಲ್ರೆಡಿ ಒಂದು ಲೆಂತ್ ಅದ, ಅದರ ರೈಲಿಂದಲ್ಲ, ಅದೇನದ ರೀ ಪ್ಲಾಟ್ಫಾರ್ಮ್ದು ಅದ. ಅದೇನದ? ಪ್ಲಾಟ್ಫಾರ್ಮ್ನ ಉದ್ದ ಅದ. ಆದ್ರೆ ಟೈಮ್ ಎಷ್ಟದ ರೀ? 26 ಸೆಕೆಂಡ್. ಟೈಮ್ ಎಷ್ಟದ? 26 ಸೆಕೆಂಡ್. ಸ್ಪೀಡ್ ಎಷ್ಟದ ರೀ? 72 ಕಿಲೋಮೀಟರ್ ಅದ. ಏನದ ರೀ? 72 ಕಿಲೋಮೀಟ್ರದಾಗದ. ಆದರೆ ಇದು ಸೆಕೆಂಡ್ ಒಳಗದ. ಕಿಲೋಮೀಟ್ರ್ ಇದ್ದಿದ್ದನ್ನು ಏನ್ರಿ? ಕಿಲೋಮೀಟರ್ ಇದ್ದಿದ್ದನ್ನು ನಾವೇನಾದರೂ ಮೀಟರ್ ಫಾರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು. ಇವೆಲ್ಲ ಯಾವ ಮಗ್ಗಿ? 18ರ ಮಗ್ಗಿ. ಇವೆಲ್ಲ ಯಾವ ಮಗ್ಗಿ? 5ರ ಮಗ್ಗಿ. 18 ಎಷ್ಟು? 72. 18 4 72. ಹಾಗಾದರೆ 5 4 ಎಷ್ಟು ರೀ? 20. ಸೊ ಇಲ್ಲಿ 20 ಗುಣಾಕಾರ ಮಾಡಿರಿ. ನೆಕ್ಸ್ಟ್ 0 0 6 2 12 2 2 4 ಪ್ಲಸ್ 1 ಎಷ್ಟು ರೀ? 520. ಸೊ ಲೆಂತ್ ಸಿಕ್ತು. ಎಷ್ಟು ಸಿಕ್ತರಿ? 520. ಈ 520ರೊಳಗೆ ನಮ್ದು ಏನಿರ್ತದಂದ್ರೆ ರೈಲಿನ ಉದ್ದ ಮತ್ತು ಪ್ಲಾಟ್ಫಾರ್ಮ್ನ ಉದ್ದ ಎರಡು ಇರ್ತದೆ. ರೈಲಿನ ಉದ್ದ ಮತ್ತು ಪ್ಲಾಟ್ಫಾರ್ಮ್ನ ಉದ್ದ ಎರಡು ಇರ್ತವೆ. ಸೊ ಈಗ ನಾವು ಸಿಂಪಲ್ ಆಗಿ ಏನು ಮಾಡ್ಬೇಕಂದ್ರೆ 520ರೊಳಗೆ ಪ್ಲಾಟ್ಫಾರ್ಮ್ದ 250 ಏನು ಮಾಡಬೇಕು? ಮೈನಸ್ ಮಾಡಬೇಕು. 0 0 12ರಾಗ 5 ಹೋದರೆ ಎಷ್ಟು ರೀ? 7. 5ರಾಗ 3 ಹೋದರೆ ಎಷ್ಟು ರೀ? 2. ಆನ್ಸರ್ ಎಷ್ಟು ರೀ? 270 ಮೀಟ್ರ್ ಆಗ್ತದೆ. ಎಷ್ಟಾಗ್ತದೆ? 270 ಮೀಟ್ರ್ ಆನ್ಸರ್ ಬರ್ತದೆ. ಸೊ ತಿಳಿದಿತ್ತಪ್ಪ ಅಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿರಿ. ಹಾಂ, ಏನು ಮಾಡಬೇಕು? ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ಗೆ ಟೈಮರ್ ಸ್ಟಾರ್ಟ್ ಮಾಡೋಣ. ಭಾಳ ಖುಷಿಯಿಂದ ಬಿಡಿಸ್ಬೇಕು ನಾವೆಲ್ಲ ಕ್ವಶನ್ಸ್ನ. ಟೈಮರ್ ಸ್ಟಾರ್ಟ್ ಆಗಿದೆ, ಟ್ರೈ ಮಾಡಿರಿ. ಓಕೆ, ಮುಗೀತು. ಎಸ್, ಕ್ವಶನ್ ಬಿಡಿಸೋಣ. ಏನಪ್ಪ ಉದ್ದ ಕೇಳ್ಯಾರ? ಎಲ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ ಬರ್ತದೆ? ಟಿ ಇಂಟು ಎಸ್. ಇವಾಗ ಏನು ಲೆಂತ್ ಸಿಗ್ತೈತಿಲ್ಲ ಅದೇನಾಗಿರ್ತದೆ? ರೈಲಿನ ಉದ್ದ ಜೊತೆಗೆ ಪ್ಲಾಟ್ಫಾರ್ಮ್ನ ಉದ್ದ ಅಥವಾ ಸೇತುವೆ ಉದ್ದ ಅಥವಾ ಸುರಂಗ ಮಾರ್ಗದ ಉದ್ದ ಎಲ್ಲನೂ ಏನಾಗಿರ್ತದೆ ರೀ? ಇನ್ಕ್ಲೂಡ್ ಆಗಿರ್ತದೆ. ಸೊ ಟೈಮ್ ಎಷ್ಟದ ರೀ? 19 ಸೆಕೆಂಡ್. ನೆಕ್ಸ್ಟ್ ಸ್ಪೀಡ್ ಎಷ್ಟದ ನೋಡ್ರಿ? 54 ಕಿಲೋಮೀಟ್ರ್ ಅದ. ಸೊ ಕಿಲೋಮೀಟ್ರ್ ಎಲ್ಲನೂ ಯಾವ ಮಗ್ಗಿ? 18ರ ಮಗ್ಗಿ. 18 1 18 18 2 30 18 3 54 ಹಾಗಿದ್ರೆ 5 3 ಎಷ್ಟು ರೀ? 15. ನೆಕ್ಸ್ಟ್ 15 9 135 ಎಷ್ಟು ಉಳಿತ್ರಿ? 13 ಉಳಿತು. 15 1 15 3 18 ಪ್ಲಸ್ 10 ಎಷ್ಟು ರೀ? 28. 285 ಆಯ್ತು. ಸೊ 285ರೊಳಗೆ ಇದು ಇದ್ರಾಗ ಏನಾಗಿರ್ತವೆ? 2 ಕೊಡಿರ್ತಾವೆ. ಒಂದು ರೈಲಿನ ಉದ್ದ, ಇನ್ನೊಂದು ಪ್ಲಾಟ್ಫಾರ್ಮ್ ಅಥವಾ ಸೇತುವೆಯ ಉದ್ದ. ಸೊ ನಮಗೆ ರೈಲಿನ ಉದ್ದ ಬೇಕಾಗಿತ್ತು. ಇದನ್ನು ಮೈನಸ್ ಮಾಡಬೇಕು. 0 6 1 ಇದೇನಾಗಿರ್ತದಪ್ಪ ಅಂದರೆ ರೈಲಿನ ಉದ್ದ ಆಗಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ತಿಳಿದೈತು ಇಲ್ಲ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ಆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ನಿಮಗಾಗಿ ಇರ್ತದೆ. ಯಾರಿಗೆಲ್ಲ ತಿಳಿದೈತಿ ನಾ ಪಾಸ್ ಆಗ್ತಾನೆ ಅಂತಕ್ಕಂಥ ವಿಶ್ವಾಸ ಬರಾಯಿತು SSC GD. ನೀವೆಲ್ಲಾದರೂ ಕೋಚಿಂಗ್ ಇರ್ಬೋದು, ಈ ಒಂದು ವಿಡಿಯೋ ನೋಡು ಟೈಮ್ದಾಗ SSC GD ಎಕ್ಸಾಮ ನಾ ಪಾಸ್ ಆಗ್ತಾನೆ ಅಂತಕ್ಕಂಥ ಒಂದು ಧೈರ್ಯ ಬಂದಿತ್ತಂದ್ರೆ ಐ ಲವ್ SSC GD ಅಂತ ಟೈಪ್ ಮಾಡಿರಿ. ಐ ಲವ್ SSC GD ಅಂತ ಟೈಪ್ ಮಾಡಿರಿ. ಏನಾಗುತ್ತೆ ಟೈಪ್ ಮಾಡಿ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಕ್ವಶನ್ ಏನದಪ್ಪ ಕ್ವಶನ್ ಬಿಡ್ಸಕ್ಕೆ ಟ್ರೈ ಮಾಡಿರಿ.
ಎಸ್ ಓಕೆ ಎಸ್ ನೋಡ್ರಪ್ಪ ಹೆಂಗೆ ಬಿಡಿಸ್ಬೇಕು ಏನದ ಪ್ಯಾಟರ್ನ್ ಚೇಂಜ್ ಆಗದ ಯಾವ ರೀತಿ ಅದ ನೋಡ್ರಿ. ಏನ 65 meters ಉದ್ದದ ಒಂದು ರೈಲು, 65 meters ಉದ್ದದ ಒಂದು ರೈಲು ನಿಂತಿರುವ ಒಬ್ಬ ವ್ಯಕ್ತಿಯನ್ನ ದಾಟಲು 5 seconds ಸಮಯವನ್ನ ತೆಗೆದುಕೊಳ್ಳುತ್ತದೆ. 5 seconds ಸಮಯವನ್ನ ತೆಗೆದುಕೊಳ್ಳುತ್ತದೆ. ಹಾಗಾದರೆ ಅದೇ ರೈಲು 117 meters ಉದ್ದದ ಒಂದು ಪ್ಲಾಟ್ಫಾರ್ಮ್ ಅನ್ನು ದಾಟಲು ಎಷ್ಟು ಸಮಯ ಬೇಕು, ಎಷ್ಟು ಸಮಯ ಬೇಕು? ಈ ಕ್ವಶನ್ ಒಳಗೆ 2 questions ಅದಾವ. ಒಂದೇ ಕ್ವಶನ್ ಕಾಣಿಸ್ತೈತಿ, ಆದರೆ ಕ್ವಶನ್ಗಳು ಎಷ್ಟಾಗ್ಯಾವ್ರಿ? 2 ಆಗಿದ್ದಾವೆ. ಸೊ 2 ಹೆಂಗೆ ಬಿಡಿಸ್ಬೇಕು? ಭಾಳ ಟೆನ್ಷನ್ ತಗೋಬೇಡ್ರಿ, ಅಗದಿ ಈಸಿಯಾಗಿ ಶಾರ್ಟ್ಕಟ್ ಬಿಡಿಸ್ಬಿಡೋಣ. ನಾವು 65 meters ಉದ್ದದ ಒಂದು ರೈಲ್ ಅದ. ಸೊ ಇದು ನಿಂತಿರೋ ಒಬ್ಬ ವ್ಯಕ್ತಿಯನ್ನು 5 seconds ಒಳಗೆ ದಾಟ ಆಗೈತಿ. ಅಂದರೆ ಇದರ ಸ್ಪೀಡ್ ಎಷ್ಟಾತ್ರಿ? 5 1 13 meters per second ಆಯಿತು. ಎಷ್ಟಾಯ್ತ್ರಿ? 13 meters per second. ರೈಲಿನ ಉದ್ದ ಎಷ್ಟೈತಿ? 65 ಅದ. ಸೊ ಇದು ಒಬ್ಬ ನಿಂತಿರೋ ಒಬ್ಬ ವ್ಯಕ್ತಿಯನ್ನು ಎಷ್ಟು ಸೆಕೆಂಡ್ ಒಳಗೆ ದಾಟ ಆಗೈತಿ? 5 seconds ಒಳಗೆ ದಾಟ ಆಗೈತಿ. ಹಾಗಾದರೆ ಆ ರೈಲಿನ ಸ್ಪೀಡ್ ಎಷ್ಟಾತ್ರಿ? 13 meters per second. ಸ್ಪೀಡ್ ಈಸ್ ಈಕ್ವಲ್ ಟು L/T ಫಾರ್ಮುಲಾ ಮಾಡಿದಾಗ ಡೈರೆಕ್ಟ್ ಸಿಕ್ತು ಆ ರೈಲಿನ ಸ್ಪೀಡ್ ಎಷ್ಟಾಯಿತು? 13 meters per second. ಆಯ್ತು, ಮುಗೀತು. ಹಾಗಾದರೆ ಅದೇ ರೈಲು 117 meters ಉದ್ದದ ಒಂದು ಪ್ಲಾಟ್ಫಾರ್ಮ್ ದಾಟಬೇಕಾದ್ರೆ ಆ ಥರದ ಸಮಯ ಎಷ್ಟದಕ್ಕೆ ಯಾರು? ಸೊ ನೀವು ಈಗ ಬಿಡಿಸ್ಬೋದು L/T. ಸೊ ಸ್ಪೀಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರ್ತದೆ? L/T ಬರ್ತದೆ. ಸೊ ಇಲ್ಲಿ ಲೆಂತ್ಗಳು ಎಷ್ಟಿದಾವೆ ಅಂದ್ರೆ ರೀ, ಒಂದು 65 ಅದ. ರೈಲಿನ ಉದ್ದ ಎಷ್ಟದ ರೀ? 65. ಪ್ಲಾಟ್ಫಾರ್ಮ್ನ ಉದ್ದ ಎಷ್ಟದ ರೀ? 117 ಅದ. ಎಷ್ಟದ ರೀ? 117 ಅದ. ನೆಕ್ಸ್ಟ್ ಸಾರಿ, ನಮಗೇನು ಬೇಕಾಗಿತ್ತು? ಈಗ ಲೆಂತ್ ಬೇಕಾಗಿತ್ತು. ಏನು ಕಂಡಿಡಿದ್ರೆ ಸಮಯಕ್ಕೆ ಯಾರು? ಟಿ ಈಸ್ ಈಕ್ವಲ್ ಟು L/S ಆಗ್ಬೇಕದ. ಟಿ ಈಸ್ ಈಕ್ವಲ್ ಟು L/S. ಸ್ಪೀಡ್ ಎಷ್ಟದ ರೀ? 13 meters per second. ಎಷ್ಟದ ರೀ? 13 meters per second. ಎರಡೂ ಕೂಡಿಸ್ರಿ. 117 + 65 ಎಷ್ಟಾಯಿತು? 12. 6 2 8 + 1 ಎಷ್ಟಾಯ್ತು ರೀ? 182 ಆಯಿತು. ನೆಕ್ಸ್ಟ್ ಬಾಗ್ಲೆ ಎಷ್ಟು ಮಾಡಬೇಕು? 13 ಮಾಡಬೇಕು. 13 1 13 ಎಷ್ಟು ಉಳಿತ್ರಿ? 5 ಉಳಿತು. ನೆಕ್ಸ್ಟ್ 13 1 13 13 2 26 13 3 36 13 4 52 ಎಷ್ಟು ರೀ ಆನ್ಸರ? 14 seconds ಟೈಮ್ ಬೇಕು. ಎಷ್ಟು ಬೇಕು? 14 seconds. ತಿಳಿದಿತ್ತಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಭಿಪ್ರಾಯವನ್ನು ಹೇಳ್ರಿ. ಜೈ ಜೈ ಶ್ರೀರಾಮರೇ ಹೇಳ್ರಿ. ನಿಮಗೆ ಇಷ್ಟ ಆಗಿರ್ತಕ್ಕಂಥ ದೇವ್ರ ಹೆಸರೇ ಹೇಳ್ರಿ. ಹಾಂ, ಅದೇ ರೀತಿಯಾಗಿ ವಿಡಿಯೋಕ್ಕೆ ಲೈಕ್ ಮಾಡೋಕ್ಕೆ ಕಂಜುಸ್ತನ್ ಮಾಡೋಕ್ಕೆ ಹೋಗ್ಬೇಡ್ರಿ. ವಿಡಿಯೋನ ಶೇರ್ ಮಾಡೋಕ್ಕೂ ಕಂಜುಸ್ತನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ನೆಟ್ ಅನ್ಲಿಮಿಟೆಡ್ ಇರ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಬಿಡಿಸೋಣ. ಏನದಪ್ಪ ಕ್ವಶನ್? 17th question ಬಂತು. 110 meters ಉದ್ದದ ಒಂದು ರೈಲು ಸಾರಿ, ಟೈಮರ್ ಕೊಡಬೇಕಲ್ಲ ನಿಮಗೆ. ಓಕೆ, ಸ್ಟಾರ್ಟ್ ಮಾಡಿರಿ ಬಿಡಿಸಕ್ಕೆ. ಓಕೆ, ಎಸ್ ನೋಡ್ರಿ ಹೆಂಗೆ ಬಿಡಿಸ್ಬೇಕು ಕ್ವಶನ್. ಏನದಪ್ಪ 110 meters ಉದ್ದದ ಒಂದು ರೈಲು ನಿಂತಿರುವ ಒಂದು ಕಂಬವನ್ನು ದಾಟಲು 3 seconds ಸಮಯ ತೆಗೆದುಕೊಳ್ಳುವುದು. ಹಾಗಾದರೆ ಅದೇ ರೈಲು 165 meters ಉದ್ದದ ಒಂದು ಸೇತುವೆಯನ್ನು ದಾಟಲು ಎಷ್ಟು ಸಮಯ ಬೇಕಂತ ಕೇಳ್ಯಾರ. ಸೊ ಸಿಂಪಲ್ ಆಗಿ 110 meters ಉದ್ದದ ಒಂದು ರೈಲು, 110 meters ಒಂದು ರೈಲ್ ಐತಿ. ಒಬ್ಬ ಮನುಷ್ಯನ್ ದಾಟಬೇಕಾದ್ರೆ 3 seconds ಟೈಮ್ ತಗೋತೈತಿ. ಎಷ್ಟ್ರಿ? 3 seconds ಟೈಮ್ ತಗೋತದೆ. ಅದೇ ರೀತಿಯಾಗಿ ಈಗ ಅದೇ ರೈಲ್ ಒಬ್ಬ ಮನುಷ್ಯನ್ ದಾಟೋ ಬದಲು ಏನು ಮಾಡ್ಬೇಕು? ಈಗ 165 meters ಇರ್ತಕ್ಕಂಥ ಒಂದು ಸೇತುವೆಯನ್ನು ದಾಟಕ್ಕ ಎಷ್ಟು ಟೈಮ್ ತಗೋದಕ್ಕೆ ಕೇಳರು. ಸೊ ಎಕ್ಸ್ ಅಪೋಸಿಟ್ ಯಾವುದಾದ್ರಿ? 110. ಉಳಿತು ಎಷ್ಟು ನೋಡ್ರಿ? 110 + 165 5 6 1 7 275 ಎಷ್ಟು ಉಳಿತ್ರಿ? 275 8 ಎಷ್ಟ್ರಿ?
ಮೂರು. ಸೊ ಹನ್ನೊಂದು ಒಂದ್ಲೆ, ಹನ್ನೊಂದೆರಡ್ಲೆ, ಇಪ್ಪತ್ತೆರಡು, ಐದು ಉಳಿತು, ಹನ್ನೊಂದು ಐದ್ಲೆ. ನೆಕ್ಸ್ಟ್ ಐದು ಎರಡ್ಲೆ ಹತ್ತು, ಐದು ಐದ್ಲೆ ಇಪ್ಪತ್ತೈದು. ನೆಕ್ಸ್ಟ್ ಐದು ಮೂರ್ಲೆ ಎಷ್ಟು ರೀ? ಹದಿನೈದು. ಬಾಗ್ಲೆ ಎಷ್ಟು? ಎರಡು. ಹದಿನೈದರ ಅರ್ಧ ಎಷ್ಟು ರೀ? ಏಳುವರೆ. ಎಷ್ಟು? ಏಳುವರೆ ಸೆಕೆಂಡ್ ಬೇಕು. ಎಷ್ಟು ಬೇಕು ರೀ? ಏಳುವರೆ ಸೆಕೆಂಡ್ ಆನ್ಸರ್ ಬರ್ತದೆ, 7.5 ಸೆಕೆಂಡ್. ಸೊ ನೆಕ್ಸ್ಟ್ ಕ್ವಶನ್ ಕೂಡ ಸೇಮ್ ಪ್ಯಾಟರ್ನ್ದಾಗದ. ಸ್ವಲ್ಪ ಬಿಡ್ಸಕ್ಕೆ ತಲೆ ವಿಚಾರ ಮಾಡಿ ಸ್ವಲ್ಪ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡ್ರಿ. ಟೈಮರ್ ಬದಲು ಏನೋ ಬೇರೆ ಬಂತದ. ಓಕೆ, ಎಸ್, ಓಕೆ. ನೆಕ್ಸ್ಟ್ ಏನದಪ್ಪ ಕ್ವಶನ್? ಒಂದು ರೈಲು ನಿಂತಿರುವ ಒಬ್ಬ ವ್ಯಕ್ತಿಯನ್ನು ದಾಟಲು 20 ಸೆಕೆಂಡ್ ಸಮಯ ತೆಗೆದು 20 ಸೆಕೆಂಡ್ ಸಮಯ ಬೇಕು ಒಂದು ರೈಲ್ ಅದ. ಸೊ ಅದ್ರ ಎಷ್ಟು ಉದ್ದ ಐತಿ ಗೊತ್ತಿಲ್ಲ, ಆದ್ರೆ ಅದು ಎಷ್ಟು ಟೈಮ್ ತಗೋದೈತಿ? 20 ಸೆಕೆಂಡ್ ಟೈಮ್ ತಗೋತದೆ. ಒಂದು ರೈಲು ನಿಂತಿರುವ ಒಬ್ಬ ವ್ಯಕ್ತಿಯನ್ನು ದಾಟಲು 20 ಸೆಕೆಂಡ್ ಸಮಯ ಬೇಕು. ಅದೇ ಗೊತ್ತಿಲ್ಲ ಎಷ್ಟು ಉದ್ದ ಐತಿ ಗೊತ್ತಿಲ್ಲ. ಅದೇ ರೈಲು, ಯಾವ ರೈಲ? ಎಕ್ಸ್ ಅಂತಕ್ಕಂಥ ರೈಲು. ಅದೇ ರೈಲು 120 ಮೀಟರ್ ಉದ್ದದ ಒಂದು ಸೇತುವೆಯನ್ನು ದಾಟಲು 30 ಸೆಕೆಂಡ್ ಸಮಯ ತೆಗೆದುಕೊಳ್ಳೋದು. ಹಾಗಾದರೆ ರೈಲಿನ ಉದ್ದ ಕೇಳಿದರು. ಒಂದು ಸಲ ಈ ಕಡೆ ಕೇಳ್ರಿ, ಯಾವ್ದು ಒಂದು ರೈಲ್ ಐತಿ ಅದ್ರ ಉದ್ದ ಎಷ್ಟು ಗೊತ್ತಿಲ್ಲ, ಎಕ್ಸ್ ಬರೆದು, ಆದರೆ ಎಷ್ಟು ಸೆಕೆಂಡ್ ಒಳಗೆ ದಾಟ್ತೈತಿ? 20 ಸೆಕೆಂಡ್ ಒಳಗೆ ದಾಟ್ತೈತಿ. ಈಗ ಎಕ್ಸ್ ಅಪೋಸಿಟ್ ಯಾವುದದರಿ? ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, ಎಷ್ಟು ಆಗ್ತದೆ ನೋಡ್ರಿ? 30x ಈಸ್ ಈಕ್ವಲ್ ಟು 20x + 120. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಣ. 30x ಹಂಗೆ ಬರೀರಿ, ಉಳಿತು ಎಷ್ಟ್ರಿ? 20x + ನೆಕ್ಸ್ಟ್ ಗುಣಾಕಾರ ಮಾಡಬೇಕಿತ್ತು, 2 0 12 ಎಷ್ಟ್ರಿ? 24. 12 ಎಷ್ಟ್ರಿ? 24. ಸೊ 20x ಈ ಕಡೆ ಐತಿ, 30x - ಎಷ್ಟ್ರಿ? 20x ಈಸ್ ಈಕ್ವಲ್ ಟು ಎಷ್ಟು? 2400. ಸೊ ಎಷ್ಟು ಉಳಿತ್ರಿ? 10x ಈಸ್ ಈಕ್ವಲ್ ಟು ಎಷ್ಟು ಆಗ್ತದೆ? 2400. ಸೊ ಎಕ್ಸ್ ಈಸ್ ಈಕ್ವಲ್ ಟು 2400 ಬಾಗ್ಲೇ ಎಷ್ಟು ಬರ್ತದೆ ರೀ? 10. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ? 240 ಅನ್ನೋದೇನಾಗಿರ್ತದೆ ರೀ? ರೈಲಿನ ಉದ್ದ ಎಷ್ಟ್ರಿ? 240 ಮೀಟರ್. ಒಂದೊಂದು ಮೆಥಡು ಕೂಡ ಶಾರ್ಟ್ಕಟ್ ಹೇಳ್ಬೋದು, ಆದರೆ ಒಂದ್ಸಲ ಹೇಳಿದಾಗ ತಿಳಿತೈತಿ, ಮತ್ತು ವಾಪಸ್ ರಿವಿಷನ್ ಮಾಡೋಕೆ ಹೋದ್ರೆ ತಿಳಿಯೋದಿಲ್ಲ. ಸೊ ರೈಲಿನ ಉದ್ದ ಗೊತ್ತಿಲ್ಲ, ಎಕ್ಸ್ ಬರ್ಕೊಂಡು, ಆದರೆ 20 ಸೆಕೆಂಡ್ ಟೈಮ್ ಬೇಕು ನಿಂತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ದಾಟಲು. ಅದೇ ರೀತಿಯಾಗಿ ಅದೇ ರೈಲು, ಆ ರೈಲಿನ ಉದ್ದ ಗೊತ್ತಿಲ್ಲ, ಎಕ್ಸ್ ಅಂತ ಬರೆದು, ಅದೇ ರೈಲು 120 ಮೀಟರ್ ಉದ್ದದ ಒಂದು ಸೇತುವೆ ದಾಟಕ್ಕೆ ಎಷ್ಟು ಬೇಕು ರೀ? 30 ಸೆಕೆಂಡ್ ಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಈ ಒಂದು ಸಮೀಕರಣವನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಕ್ಸ್ನ ಬೆಲೆ ಎಷ್ಟು ಸಿಕ್ತರಿ? 240. ಓಕೆ, ನೆಕ್ಸ್ಟ್ ಕ್ವಶನ್ ಅದ, ಟ್ರೈ ಮಾಡ್ರಿ ಬಿಡ್ಸಕ್ಕೆ. ನೋಡ್ರಿ ಏನದ ಕ್ವಶನ್. 250 ಮೀಟರ್ ಉದ್ದದ ಒಂದು ರೈಲು ಎಷ್ಟದ್ರಿ? 250 ಮೀಟರ್ ಉದ್ದದ ಒಂದು ರೈಲು ಪ್ರತಿ ಗಂಟೆಗೆ 40 ಕಿಲೋಮೀಟರ್ ವೇಗದಂತೆ ಚಲಿಸುತ್ತದೆ. ಹಾಗಾದ್ರೆ 200 ಮೀಟರ್ ಉದ್ದದ ಇನ್ನೊಂದು ರೈಲು ಪ್ರತಿ ಗಂಟೆಗೆ 50 ಕಿಲೋಮೀಟರ್ ವೇಗದಂತೆ ಚಲಿಸುತ್ತಿದ್ದರೆ, ಈ ಎರಡೂ ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ ಒಂದನ್ನೊಂದು ದಾಟಲು ಎಷ್ಟು ಸಮಯ ಬೇಕು? ಸೊ ಒಂದು ರೈಲ್ ಈ ಕಡೆಯಿಂದ ಹೋಗ್ತೈತಿ, ಇನ್ನೊಂದು ರೈಲ್ ಅದ ಈ ಕಡೆಯಿಂದ ಬರ್ತದ. ಸೊ ಇನ್ನೊಂದು ರೈಲ್ ಏನೈತ್ರಿ? ಈ ಕಡೆಯಿಂದ ಬರ್ತದ.
ಒಂದು ಟ್ರೈನ್ ಈ ಕಡೆಯಿಂದ ಬರ ಐತಿ. ಸೊ ಇದಕ್ಕೆ ಟ್ರೈನ್ ಎ ಅಂತ ಹೆಸರಿಡೋಣ, ಇದಕ್ಕೆ ಟ್ರೈನ್ ಬಿ ಅಂತ ಹೆಸರಿಡೋಣ. ಸೊ ಈ ರೈಲಿನ ಉದ್ದ ಎಷ್ಟದ ರೀ? 250 ಮೀಟರ್ ಅದ. ಈ ರೈಲಿನ ಸ್ಪೀಡ್ ಎಷ್ಟದ ರೀ? 40 ಕಿಲೋಮೀಟರ್ ಪ್ರತಿ ಗಂಟೆ ಅದ. ಅದೇ ರೀತಿಯಾಗಿ ಇನ್ನೊಂದು ಟ್ರೈನ್ ಅದ ರೀ, ಅದರ ಉದ್ದ ಎಷ್ಟದ? 200 ಮೀಟರ್ ಅದ. ಎಷ್ಟದ? 200 ಮೀಟರ್ ಅದ. ಸೊ ನೆಕ್ಸ್ಟ್ ಇದ್ರ ಸ್ಪೀಡ್ ಎಷ್ಟದ ರೀ? 50 ಕಿಲೋಮೀಟರ್ ಫರ್ ಅವರ್ ಅದ. ಎರಡೂ ಟ್ರೈನ್ ಇದು ಈ ಕಡೆಯಿಂದ ಬರಾಕಿತ್ತು, ಇದು ಈ ಕಡೆಯಿಂದ ಬರಾಕಿತ್ತು. ಒಂದನ್ನೊಂದು ಹಿಂಗೆ ಕ್ರಾಸ್ ಆಗಿ ಹಿಂಗೆ ಹೋಗ್ಬೇಕು, ಅದಕ್ಕೇನಂತೀವಿ ನಾವು ಒಂದನ್ನೊಂದು ದಾಟಲು ಅಂತೀವಿ. ಹಾಗಾದ್ರೆ ಒಂದನ್ನೊಂದು ದಾಟಲು ಎಷ್ಟು ಸಮಯ ಬೇಕಂತ ಕೇಳ. ಸೊ ಏನು ಕಂಡಿಡಿಯಂದ್ರೆ ನಮಗೆ ಟೈಮ್ ಆಗಿ ಕಂಡಿಡಿಯಂದರು. ಸೊ ಎಲ್ ಟಿ ಎಸ್ ಟೈಮ್ ಈಸ್ ಈಕ್ವಲ್ ಟು ಏನಾಗ್ತದಪ್ಪಿ? ಎಲ್ ಬೈ ಎಸ್. ಸಾವುಕಾರ ಟೈಮ್ ಕಂಡಿಡಿಬೇಕಂದ್ರೆ ಏನು ಬೇಕು ನಮಗೆ? ಎಲ್ ಬೈ ಎಸ್. ಲೆಂತ್ ಎಷ್ಟದ ರೀ? ಇದು 250 ಅದ. ಸೊ ಇದು 200 ಅದಾವ, ಎರಡೂ ಕೂಡ್ರೆ ಎಷ್ಟಾಯ್ತು ರೀ? 450 ಆಯಿತು. ನೆಕ್ಸ್ಟ್ ಇದು 40, ಇದು 50, ಎಷ್ಟಾಯ್ತು ರೀ? 90. ಸೊ 90 ಅನ್ನೋದು ಎತ್ರವಾಗಿ ಬರ್ತೈತಿ, ಕಿಲೋಮೀಟ್ರ್ ಫರ್ ಅವರ್ ಬರ್ತೈತಿ. ಸೊ ಕಿಲೋಮೀಟ್ರ್ ಇದ್ರೆ ಎಲ್ಲ ಏನ್ರಿ? 18 ಮಗ್ಗಿ 18 ಎಷ್ಟೇ? 90 18 ಇಲ್ಲೇ 90 5 ಇಲ್ಲೇ ಎಷ್ಟು ರೀ? 25. ಸೊ ಗುರ್ತಾಗದು ಇದ್ಲೇ ಕಿಲೋಮೀಟ್ರ್ ಇದ್ದಿದ್ದನ್ನ ಮೀಟ್ರ್ ಕನ್ವರ್ಟ್ ಮಾಡಿದ್ವಿ. ನೆಕ್ಸ್ಟ್ 5 ಇದ್ಲೇ 25, 5 9 45, 0 0. ನೆಕ್ಸ್ಟ್ 5 1 4 ಉಳಿತು, 5 8 40. ಸೊ ಆನ್ಸರ್ ಎಷ್ಟು ಬರ್ತದೆ ರೀ? 18 ಮೀಟರ್ ಪರ್ ಸೆಕೆಂಡ್, ಸಾರಿ 18 ಸೆಕೆಂಡ್. ಎಷ್ಟು ರೀ? 18 ಸೆಕೆಂಡ್ ಬರ್ತದ. ತಿಳಿದಿತ್ತಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಪರಸ್ಪರ ನೆನಪಿಟ್ಕೋರಿ, ಇಲ್ಲಿ ಪರಸ್ಪರ ಒಂದಕ್ಕೊಂದು ವಿರುದ್ಧ ದಿಕ್ಕೊಳಗಿದ್ದು ಅಂದ್ರೆ ಎಲ್ಲಾನು ಕೂಡಿಸ್ಬೇಕು. ಪರಸ್ಪರ ಒಂದಕ್ಕೊಂದು ವಿರುದ್ಧ ದಿಕ್ಕಿನಾಗ ಇತ್ತಂದ್ರೆ ಸಾವುಕಾರ ಏನು ಮಾಡ್ಬೇಕ್ರಿ? ಎಲ್ಲಾನು ಕೂಡಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ? ಸೇಮ್ ಪ್ಯಾಟರ್ನ್ ಅದ, ಟ್ರೈ ಮಾಡ್ರಿ. ಓಕೆ ಓಕೆ, ಸಾರಿ ಸಾರಿ, ಬಿಡಿಸೋಣ. ಏನದ ನೋಡ್ರಿ, ಸೇಮ್ ಪ್ಯಾಟರ್ನ್, ಸೇಮ್ ಕ್ವಶನ್. 150 ಮೀಟರ್ ಉದ್ದದ ಒಂದು ರೈಲು ಪ್ರತಿ ಗಂಟೆಗೆ 35 ಕಿಲೋಮೀಟರ್ ವೇಗದಂತೆ ಚಲಿಸುತ್ತದೆ. ಹಾಗಾದರೆ ಅದರ ವಿರುದ್ಧ ದಿಕ್ಕಿನಿಂದ 1 ಗಂಟೆಗೆ 10 ಕಿಲೋಮೀಟರ್ ವೇಗದಂತೆ ಚಲಿಸುತ್ತಿರುವ ಸೈಕಲ್ ಸವಾರನನ್ನು ದಾಟಲು ಎಷ್ಟು ಸಮಯ ಬೇಕಂತ ಕೇಳ. ಸೊ ನಿಮಗೆಲ್ಲ ಗುರ್ತದ, ಎಲ್ ಇಸ್ ಈಕ್ವಲ್ ಟು ಟಿ ಇಂಟು ಎಸ್. ಟಿ ಈಸ್ ಈಕ್ವಲ್ ಟು ಏನಾಗ್ತದೆ ರೀ? ಎಲ್ ಬೈ ಎಸ್. ಸೊ ಲೆಂತ್ ಒಂದ ಐತಿ. ಸೊ ಒಂದ ಲೆಂತ್ ಎಷ್ಟದ ರೀ? 150 ಮೀಟರ್ ಅದ. ನೆಕ್ಸ್ಟ್ ಸ್ಪೀಡ 35 + 10 ಎಷ್ಟಾಯ್ತು ರೀ? 45. ಎಷ್ಟಾಯ್ತು ರೀ? 45 ಆಯಿತು. ಸೊ ಇದು ಕಿಲೋಮೀಟ್ರದಾಗ ಐತಿ. ಸೊ ಇದನ್ನು ಮೀಟ್ರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಇಂಟು 5/18 ಮಾಡ್ತೀರಿ. ಸೊ ಇಲ್ಲಿ 3 6 18, 3 9, ನೆಕ್ಸ್ಟ್ 3 2 3 3, 5 3 15 ಬಾಗ್ಲೆ 2 ಬರ್ತದೆ. ಸೊ ಇಲ್ಲಿ 15 ಬರೀರಿ, 2 ಮ್ಯಾಲೆ ಕಳಿಸ್ರಿ. 15 1 15 10 10 2 ಎಷ್ಟು ರೀ? 20 ಸೆಕೆಂಡ್. 10 2 ಎಷ್ಟು ಬರ್ತದೆ ರೀ? 20 ಸೆಕೆಂಡ್ ಬರ್ತದೆ. ನೆಕ್ಸ್ಟ್ ಕ್ವಶನ್ನ ಬಿಡ್ಸಕ್ಕೆ ಟ್ರೈ ಮಾಡಿರಿ. ಹೋದ ಸಲ ಈ ಒಂದು ಪ್ಯಾಟರ್ನ್ದಾಗ ವಿರುದ್ಧ ದಿಕ್ಕು, ಅಪೋಸಿಟ್ ಡೈರೆಕ್ಷನ್, ಸೇಮ್ ಡೈರೆಕ್ಷನ್ ಮೇಲೆ. ಸೊ SSCGD ಎಕ್ಸಾಮ್ದಾಗ ಸಾಕಷ್ಟು ಶಿಫ್ಟ್ ಒಳಗೆ ಸಾಕಷ್ಟು ಡಿಫ್ರೆಂಟ್ ನಂಬರ್ ಆಫ್ ಕ್ವಶನ್ಸ್ ರೈಸ್ ಆಗಿದ್ದವು. ನಾವು ಕೂಡ ಈ ಒಂದು ಕ್ವಶನ್ ಪೇಪರ್ನ ಕೂಡ ಅನಲೈಸಿಸ್ ಮಾಡಿದ್ದೀವಿ. ಸೊ ಭಾಳಷ್ಟು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಟ್ರೈನ್ ಪ್ರಾಬ್ಲಮ್ಸ್ ಮೇಲೆ ಈ ಏರಿಯಾದಾಗ ಬಂದಿದ್ದಾವೆ. ಸೊ ಪರಸ್ಪರ ವಿರುದ್ಧ ಇದ್ರೆ ಎಲ್ಲನೂ ಕೂಡಿಸ್ಬೇಕು, ಒಂದೇ ದಿಕ್ಕಿದ್ರೆ ಸ್ಪೀಡ್ನ ಮೈನಸ್ ಮಾಡಬೇಕು. ಸೊ ಇಲ್ಲಿ ಏನದಾವ ನೋಡ್ರಿ ಕ್ವಶನ್, 180 ಮೀಟರ್ ಉದ್ದದ ರೈಲು ಪ್ರತಿ ಗಂಟೆಗೆ 80 ಕಿಲೋಮೀಟರ್ ವೇಗದಂತೆ ಚಲಿಸುತ್ತದೆ.
120 ಮೀಟರ್ ಉದ್ದದ ಇನ್ನೊಂದು ರೈಲು ಪ್ರತಿ ಗಂಟೆಗೆ 26 ಕಿಲೋಮೀಟರ್ ವೇಗದಂತೆ ಚಲಿಸುತ್ತದೆ. ಎರಡು ರೈಲುಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ ವೇಗವಾಗಿ ಓಡುತ್ತಿರುವ ರೈಲು ನಿಧಾನವಾಗಿ ಓಡುತ್ತಿರುವ ರೈಲನ್ನು ದಾಟಲು ಅಥವಾ ಸಮೀಪಿಸಲು ಅಥವಾ ಸೇರಲು ಎಷ್ಟು ಸಮಯ ಬೇಕು? ಸೊ ಕನ್ನಡದ ವರ್ಡ್ಸ್ ಎಷ್ಟು ಬರ್ತಾವೆ ನೋಡ್ರಿ. ಸೊ ಇಲ್ಲಿ ನಮಗೇನು ನೆನಪಿರಬೇಕು, ಒಂದೇ ದಿಕ್ಕಿನಲ್ಲಿ. ಏನು ನೆನಪಿರ್ಬೇಕ್ರಿ, ಒಂದೇ ದಿಕ್ಕಿನಲ್ಲಿ ಹೋಗ್ತಿದ್ವು ಅಂದ್ರೆ ನಾವೇನು ಮಾಡಬೇಕು ಈಗ? ಸೊ ನಮಗೆ ಟೈಮ್ ಕಂಡಿಡಿ ಅಂದರು. ಸೊ ಟೈಮ್ ಈಸ್ ಈಕ್ವಲ್ ಟು ಏನು ಬರ್ತದಪ್ಪ ಫಾರ್ಮುಲಾ, ಎಲ್ ಟಿ ಎಸ್. ಸೊ ಟಿ ಈಸ್ ಈಕ್ವಲ್ ಟು ಏನು ಬರ್ತದ್ರಿ, ಎಲ್ ಬೈ ಎಸ್. ಲೆಂತ್ ಎರಡು ಕೂಡಿಸ್ರಿ. ಸೊ ಎಷ್ಟದ್ರಿ, 180 ಪ್ಲಸ್ 120 300 ಎಷ್ಟಾಯಿತು, 300 ಎಷ್ಟು ಮೀಟ್ರ್ ರೀ, 300 ಮೀಟ್ರ್. ನೆಕ್ಸ್ಟ್ ಸ್ಪೀಡ್ 80 - 26 ಡಿಫ್ರೆನ್ಸ್ ಬರ್ಕೋಬೇಕು. 80 - 26 ಹತ್ತರಾಗ 6 ಹೋದ್ರೆ 4, 8ರಾಗ 3 ಹೋದ್ರೆ 54. ಸೊ ಇದು ಕಿಲೋಮೀಟ್ರದಾಗ ಐತಿ. 18 × 54 5 × 3 ಎಷ್ಟು ರೀ, 15. 15 ಅಂದಲೇ 15 × 2 = 30. 0 - 0 ಎಷ್ಟು ಸೆಕೆಂಡ್ ನಂತರ ಕೊಡ್ತಾವ್ರಿ, 20 ಸೆಕೆಂಡ್ ನಂತರ ಕೊಡ್ತಾವ. ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಪ್ಯಾಟರ್ನ್ ಅಂದ ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಏನದನ್ ನೋಡ್ರಿ ಕ್ವಶನ್, ಅದೇ ದಿಕ್ಕಿನಲ್ಲಿ. ಹಾಗಾದ್ರೆ ಒಂದ ದಿಕ್ಕದ, ಸೊ ಒಂದ ದಿಕ್ಕಿತ್ತಂದ್ರೆ 120 ಪ್ಲಸ್ ಎಷ್ಟು ಮಾಡಬೇಕು, ವ್ಯಕ್ತಿ ಕೊಟ್ಟಾರ ಅಂದ್ರೆ 120 ಅಷ್ಟೇ ಬರ್ತದೆ. ಸೇಮ್ ಇದೇಗ ಎರಡನೇ ಕ್ವಶನ್ ಹಂಗ ಇತ್ತು. ನೆಕ್ಸ್ಟ್ ಎಷ್ಟದ ರೀ, 32 - 5. 32 - ಎಷ್ಟಾಗ್ತದೆ, 27 ಆಗ್ತದೆ. ಸೊ ಇದಕ್ಕೆ ಇಂಟು ಎಷ್ಟು ಮಾಡಬೇಕು, 5/18. ಯಾಕಂದ್ರೆ ಕನ್ವರ್ಟ್ ಮಾಡತ್ತವು. 3 9 - 3 6. ನೆಕ್ಸ್ಟ್ 3 2 - 3 3. ಸೊ ಎಷ್ಟು ಉಳಿತಂದ್ರೆ ಸಿಂಪಲ್ ಆಗಿ 120 ಉಳಿತು. ನೆಕ್ಸ್ಟ್ 3 5 ಎಷ್ಟು ರೀ, 15. ನೆಕ್ಸ್ಟ್ ಮ್ಯಾಲ 2 ಕಳಿಸ್ಬೇಕು, ಯಾಕಂದ್ರೆ ಭಾಗಕರೈತಿ. 3 5 ಎಷ್ಟು ರೀ, 3 5 3 4 - 12. 0 - 0 5 1 - 5 8. ಸೊ ಎಷ್ಟು ಬರ್ತದ್ರಿ, 8 2 - 16 ಸೆಕೆಂಡ್. ಎಷ್ಟು ಬರ್ತದೆ, 16 ಸೆಕೆಂಡ್ ಬರ್ತದೆ. ನೆಕ್ಸ್ಟ್ ಕ್ವಶನ್, 100 ಮೀಟರ್ ದೂರದಲ್ಲಿರುವ ಕಳ್ಳನನ್ನು, 100 ಮೀಟರ್ ದೂರದಲ್ಲಿರುವ ಕಳ್ಳನನ್ನು ಬರ್ತದೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಇದಾವೆ, ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಾಗ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ, ನೀವು ಮಾಡಬೇಕಾದ ಕೆಲಸ ಇಷ್ಟ. ಕಂಜೂಸ್ತನ ಮಾಡಿದ್ರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಎಲ್ಲ ಕಡೆ, ವಾಟ್ಸಪ್ ಗ್ರೂಪ್ ಒಳಗೆ, ಟೆಲಿಗ್ರಾಮ್ದಾಗ, ಇನ್ಸ್ಟಾಗ್ರಾಮ್ದಾಗ ಈ ಒಂದು ವಿಡಿಯೋನ ನಮ್ಗೆ ಹೆಲ್ಪ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.